जलज्येष्ठनिभाकार जगदीश पदाश्रयम् जगदीतर विख्यातम् जगन्नाथ गुरुम् भजे। श्री गुरुभ्यो नमः। हरिः ओम्। हरिकथामृत सार गुरुगळ करुण दिन्दापनितु केळुवे परम भगवद् भक्तरिदनादरदि केळुवदु। ಇಲ್ಲಿ ಹಿಂದಿನ ಪದ್ಯದಲ್ಲಿ ವಿಸ್ತಾರವಾಗಿರತಕ್ಕಂಥ ಅಗ್ನಿಹೋತ್ರ ಮಾಡತಕ್ಕಂಥ ವಿಚಾರವನ್ನು ತಿಳಿಸಿಕೊಟ್ಟು ಇಲ್ಲಿ ಈ ಪರಿಯಲಿ ಅರಿತುಂಬನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹಾಸುಯಜ್ಞಗಳಾಚರಿಸಿದವನು ಕೋಪದಿಪ್ಪುದು ಬಪ್ಪುದೆಲ್ಲ ರಮಾಪತಿ ಅಧಿಷ್ಠಾನವೆನ್ನು ಕೃಪಾಪಯೋನಿಧಿ ಮಾತನಾಲಿಸುವನು ಜನನಿಯಂತೆ ಅಂತ ಹಿಂದಿನ ಪದ್ಯ ಹೇಳಿದ್ರು. ಈಗ 13ನೇ ಪದ್ಯ. ಆರೆರಡು ಸಾವಿರದ ಮೇಲ್ ಇನ್ನೂರ ಐವತ್ತೊಂದು ರೂಪದಿ ಸಾರಭೋಕ್ತ ಅನಿರುದ್ಧ ದೇವನು ಅನ್ನಮಯ ನೆನಿಪ ಮೂರೆರಡುವರೆ ಸಾವಿರದ ಮೇಲ್ ಮೂರಧಿಕ ನಾಲ್ವತ್ತು ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ. ಇಲ್ಲಿ ನಮ್ಮ ದೃಷ್ಟಿ ಎಷ್ಟು ವಿಸ್ತಾರ ಆಗಬೇಕು ಎಂಬುದರ ಪರಿಚಯ ಮಾಡಿಕೊಡುತ್ತಾರೆ ಸರ್. ನಿತ್ಯ ಊಟ ಮಾಡುವಾಗ ನಮ್ಮಲ್ಲಿ ಐದು ಕೋಶಗಳಿವೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಐದು ಕೋಶಗಳಿವೆ. ಈ ಐದು ಕೋಶಗಳಲ್ಲಿ ಭಗವಂತ ಐದು ವಿಶೇಷವಾದ ರೂಪಗಳನ್ನು ನಿಂತಿದ್ದಾನೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳಿಂದ ನಿಂತಿದ್ದಾರೆ. ಇಲ್ಲಿ ಅನ್ನಮಯ ಕೋಶ ಅಂತ ಏನು ಕೊಟ್ಟಿದ್ದಾರೆ ಅದರ ಕೆಲಸ ಏನು ಅಂದ್ರೆ, ಅನ್ನಮಯ ಕೋಶದಿಂದ ನಾವು ಉಂಡಂತ ಅನ್ನದ ರಸ ಸರಿಯಾಗಿ ವಿಭಾಗ ಆಗಿ ಹೊರಡು. ಅದು ಅನಿರುದ್ಧ ನಾಮಕ ಭಗವಂತ ಅನ್ನಮಯ ಕೋಶದಲ್ಲಿದ್ದು ದೇವತೆಗಳ ಮೂಲಕ, ಅನ್ನಮಯ ಕೋಶದಲ್ಲಿ ಇರುವ ದೇವತೆಗಳ ಮೂಲಕ ಭಗವಂತ ಮಾಡಿಸುವ ವ್ಯಾಪಾರ. ಏನು ವ್ಯಾಪಾರ? ಎಲ್ಲ ಅನ್ನವನ್ನ ರಸ ವಿಭಾಗ ಮಾಡಿಸಿ ಶರೀರದೊಳಗಿರತಕ್ಕಂಥ ಎಲ್ಲ ಕಡೆಗೆ ಹಂಚಿಕೊಡುವ ವ್ಯಾಪಾರ ಭಗವಂತ ಮಾಡ. ಇನ್ನು ಪ್ರಾಣಮಯ ಅಂತ ಹೇಳ್ತಾರಲ್ಲ, ಅಲ್ಲಿ ಪ್ರದ್ಯುಮ್ನ ನಾಮಕ ಭಗವಂತ ಪ್ರಾಣಮಯ ಕೋಶದಲ್ಲಿದ್ದುಕೊಂಡು ನಮ್ಮಲ್ಲಿ ಐದು ಪ್ರಾಣಗಳಿವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಈ ಉಂಡ ಅನ್ನದಿಂದ ಆ ರಸವನ್ನ ಈ ಪ್ರಾಣಕೋಶ ಅಂದರೆ ಈ ಐದು ಪ್ರಾಣರಿಂದ ನಮಗೇನಾಗ್ತಾ ಇದೆ, ಐದು ರೀತಿ ವ್ಯಾಪಾರ ಆಗ್ತಾ ಇದೆ. ಹೌದಾ? ಇಲ್ಲಿ ಪ್ರಾಣ ಮೇಲ್ಮುಖವಾಗಿ ಹೊರಡುವುದು ಪ್ರಾಣ, ಕಳಮುಖವಾಗಿ ಹೊರಡುವುದು ಅಪಾನ, ವ್ಯಾನ ವಿಶೇಷವಾಗಿ ನಮ್ಮ ಪ್ರಾಣ ಅಪಾನಗಳ ಮಧ್ಯ ಸಂಧಿ. ಹೌದಾ? ಅದರಿಂದ ನಾನಾ ಕಾರ್ಯಗಳಾಗುತ್ತೆ. ಉಸಿರು ಬಿಗಿಡು ಹಿಡಿದು ಮಾಡುವಂತಹ ಸಕಲ ಕಾರ್ಯಗಳು, ಅದು ವೇದ ಪಾರಾಯಣ ಆಗಿರಬಹುದು, ಅಥವಾ ಯುದ್ಧಕ್ಕೆ ಹೋಗಿರಬಹುದು, ಅಥವಾ ನಾನಾ ರೀತಿಯಾಗಿರತಕ್ಕಂತಹ ಭಾರ ಎತ್ತೋ ಕೆಲಸ, ಇವೆಲ್ಲ ವ್ಯಾನನಿಂದ ಆಗುವ ಕೆಲಸ. ಪ್ರಾಣನಿಂದ ಶ್ವಾಸ ಕಾರ್ಯ, ಅಪಾನನಿಂದ ಮಲಮೂತ್ರಾದಿ ವಿಸರ್ಜನೆ, ಆದಮೇಲೆ ವ್ಯಾನನಿಂದ ಸಕಲ ಈ ಕಾರ್ಯಗಳೆಲ್ಲ ಆಗುತ್ತೆ. ಇನ್ನ ಉದಾಹರಣ, ಉದಾಹರಣ ಕೆಲಸ ಏನು ಅಂದ್ರೆ, ಇಡೀ ಸುಷುಮ್ನ ನಾಡಿಯಲ್ಲಿದ್ದುಕೊಂಡು ದೈತ್ಯರನ್ನ ಒಳಗೆ ಹೋಗ ಕೊಡದೆ ರಕ್ಷಿಸುವಂಥದ್ದು ಉದಾಹರಣ ಕೆಲಸ. ಸರ್ವತ್ರ ಇರ್ತಾನೆ ಉದಾಹರಣ ಮತವಾಯು. ಇನ್ನು ಸಮಾನನ ಕೆಲಸ ಏನು ಅಂದ್ರೆ, ಸಮಾನಾಂತರ್ಗತನಾಗಿರ್ತಕ್ಕಂತಹ ಭಗವಂತ ಸಮಾನ ವಾಯುವಿನ ಮೂಲಕ ಈ ರಸಗಳನ್ನ ಎಲ್ಲಾ ಕಡೆ ತನ್ನದೇ ಆದ ಭಗವದ್ ರೂಪಗಳಿಗೆ ತನ್ನ ರೂಪಗಳನ್ನ, ದೇವತೆಗಳ ಅನೇಕ ರೂಪಗಳಿಗೆ ಅವರವರ ರಸಗಳನ್ನ
ಭಗವಂತ ಹಂಚಿಕೊಡುತ್ತಾನೆ ಸಮಾನನ ಮೂಲಕ. ಈ ಐದು ಪ್ರಾಣರಿಂದ ಕೂಡಿಕೊಂಡ ಕೋಶವೇ, ಐದು ಪ್ರಾಣರು ಒಟ್ಟಾಗುವುದೇ ಅದನ್ನ ಕೋಶ ಅಂತ ಕರೀತಾರೆ, ಪ್ರಾಣ ಕೋಶ. ಈ ಪ್ರಾಣಮಯ ಕೋಶದಲ್ಲಿ ಭಗವಂತ ಇದ್ದುಕೊಂಡು ಪ್ರಾಣದೇವರ ಮೂಲಕ ಆ ರಸಗಳನ್ನ ಪ್ರಾಣದೇವರಿಗೆ ಕೊಡಿಸಿ ಅವರ ಮೂಲಕ ಎಲ್ಲಾ ವ್ಯಾಪಾರವನ್ನ ಮಾಡಿಸ್ತಾನೆ. ಇದು ಪ್ರಾಣಮಯ ಕೋಶದ ವಿಶೇಷ ವ್ಯಾಪಾರ. ಪ್ರಾಣಮಯ ಆದ ಮೇಲೆ ಮನೋಮಯ ಕೋಶ. ಮನೋಮಯ ಕೋಶ ಅಂದ್ರೆ ಅಲ್ಲಿ ಭಗವಂತ ಮನೋಮಯ ಅಂತ ಕರೆಸಿಕೊಂಡಿದ್ದಾನೆ. ಅನ್ನಮಯದಲ್ಲಿ ಅನ್ನಮಯ ಅಂತ ಕರೆಸಿಕೊಂಡು, ಪ್ರಾಣಮಯದಲ್ಲಿ ಕೋಶದಲ್ಲಿ ಪ್ರಾಣಮಯ, ಅಲ್ಲಲ್ಲಿ ಆಯಾ ಹೆಸರು ದೇವರಿಗೆ. ಆ ಕರೆಸಿಕೊಂಡಿರುವಂತಹ ಭಗವಂತ ಏನು ಮಾಡುತ್ತಾನೆ ಅಂದ್ರೆ, ಮನೋಮಯ ಕೋಶದಲ್ಲಿ ನಾವು ಉಂಡ ಅನ್ನದಲ್ಲಿರುವಂತಹ ಸೂಕ್ಷ್ಮ ಭಾಗ ಮನಸ್ಸಿಗೆ ಪುಷ್ಟಿಯನ್ನ ಕೊಡತಾ ಆ ಮನೋಮಯ ಕೋಶದಲ್ಲಿಕೊಂಡು, ಮನೋಮಯ ಕೋಶ ಅಂದ್ರೆ ದೊಡ್ಡ ಡಿಪಾರ್ಟ್ಮೆಂಟ್ ಅದು, ಅಂದ್ರೆ ಮನಸ್ಸನ್ನ ನಿಯಾಮನ ಮಾಡುವ ಡಿಪಾರ್ಟ್ಮೆಂಟ್ಗೆ ಒಳಗಿರತಕ್ಕಂತಹ ಡಿಪಾರ್ಟ್ಮೆಂಟ್ಗೆ ಮನೋಮಯ ಕೋಶ ಅಂತ ಹೆಸರು. ಏನಿರುತ್ತಪ್ಪ ಅದರಲ್ಲಿ ಅಂದ್ರೆ, ಷೋಡಶಿಗೆ ಒಂದು ಸಲ ಹೋದ್ರೆ ಗೊತ್ತಾಗುತ್ತೆ. ಷೋಡಶಿಲಿ ಹೇಳುತ್ತಾರೆ, ಮನೋಮಯ ಕೋಶದಲ್ಲಿ ವಿಸ್ತಾರವಾಗಿ ಐದು ಪ್ರಭಾಗಗಳು, ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ ಅಂತ ಐದು. ಐದಲ್ಲದೆ ಹತ್ತು, ಒಂಬತ್ತು, ನೂರು, ಸಾವಿರ, ಕೋಟಿ ಕೋಟಿ ಮನಸ್ಸಿನ ಸೀಳಿಕೆಗಳು, ಮನಸ್ಸಿನ ಪ್ರಭೇದಗಳು. ಇದು ಮನೋಮಯ ಕೋಶ. ಅದರಲ್ಲಿ ಯಾವ ಯಾವ ಪ್ರಭೇದ ಇದೆ ಅಂತಂತ ಆಲೋಚನೆಗಳು, ಅಂತಂತದ್ದು ಕೋಟಿ ಕೋಟಿ ಆಲೋಚನೆಗಳು ನನಗೆ ಬರ್ತಾ. ಇದೆಲ್ಲ ಹುಟ್ಟು ಕೊಡುವಂತಹ ಡಿಪಾರ್ಟ್ಮೆಂಟ್ ಯಾವುದು ಅಂದ್ರೆ ಮನೋಮಯ ಕೋಶ. ಅಲ್ಲಿ ಭಗವಂತ ಸಂಕರ್ಷಣ ನಾಮಕನಾಗಿ ನಿಂತುಕೊಂಡು ಇಡೀ ಮನಸ್ಸನ್ನು ನಿಯಮನ ಮಾಡುತ್ತಾನೆ. ಅಷ್ಟೇ ಅಲ್ಲ, ನಾವು ಉಂಡ ಅನ್ನದಿಂದ, ಇದು ಯಾವ ಸಂಧಿ? ಭೋಜನ ಸಂಧಿ. ಭೋಜನ ಸಂಧಿಯಲ್ಲಿ ಇದ್ಯಾಕೆ ಹೇಳಿದ್ರು ಮನೋಮಯ ಕೋಶದ್ದು ಅಂದ್ರೆ, ನಾವು ಉಂಡ ಅನ್ನ ಮೂರು ಭಾಗ ಆಗುತ್ತೆ. ಮೂರು ಭಾಗದಲ್ಲಿ ಸ್ಥೂಲ ಭಾಗ ಮಲಮೂತ್ರಾದಿಗಳಿಗೆ ಹೋದರೆ, ಮಧ್ಯಮ ಭಾಗದಿಂದ ಸಪ್ತ ಧಾತುಗಳ ವೃದ್ಧಿ ಆದರೆ ಮಾಂಸಾದಿಗಳದ್ದು, ನಂತರ ಸೂಕ್ಷ್ಮ ಭಾಗದಿಂದ ಮನಸ್ಸಿನ ವೃದ್ಧಿ ಆಗುತ್ತೆ. ಆ ಸೂಕ್ಷ್ಮ ಭಾಗದಿಂದ ಮನಸ್ಸನ್ನು ವೃದ್ಧಿ ಮಾಡಿ ಮನಸ್ಸಿನಲ್ಲಿರುವ ಅನಂತ ಪ್ರಭೇದಗಳಿಂದ, ಅಂದ್ರೆ ಭೇದಗಳಿಂದ, ಅನಂತ ರೀತಿಯಾದ ಕೋಟಿ ಕೋಟಿ ಸಂಖ್ಯಾತವಾದ ಆಲೋಚನೆಗಳನ್ನ ಹುಟ್ಟುಕೊಳ್ಳುವ ರೂಪ ಇದೆ. ಇನ್ನ ವಿಜ್ಞಾನಮಯ ಅಂದ್ರು, ಈ ವಿಜ್ಞಾನಮಯ ಕೋಶ ಅಂದ್ರೆ ಯಾವುದು ಅಂದ್ರೆ, ಇದರಲ್ಲೂ ಕೂಡ ಮೂರು ಗುಣದಿಂದ ತಯಾರಾದದ್ದೇ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶದಲ್ಲೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣದ ವ್ಯಾಪಾರ ಇರುತ್ತೆ. ಆ ಸತ್ವಗುಣದಲ್ಲೂ ಕೂಡ ಸೂಕ್ಷ್ಮ ಸತ್ವಗುಣ, ಸ್ಥೂಲ ಸತ್ವಗುಣ, ಸೂಕ್ಷ್ಮ ರಜೋಗುಣ, ಸ್ಥೂಲ ರಜೋಗುಣ, ಸೂಕ್ಷ್ಮ ತಮೋಗುಣ, ಸ್ಥೂಲ ತಮೋಗುಣ ಅಂತ ಮೂರು ಪ್ರಭೇದ. ಅದಕ್ಕೆ ತಾಮ್ರಸಾರ ಅಂದ್ರೆ ಇನ್ನೇನು ಇಲ್ಲ, ಷೋಡಶಿಯ ಮತ್ತೊಂದು ಆವರ್ತನೆ, ಎಲ್ಲ ಅಲ್ಲಿ ಬಂದದ್ದೇ ಬರ್ತಾ ಇರುತ್ತೆ. ಇಲ್ಲಿ ಸ್ವಲ್ಪ ಕೊಟ್ಟದ್ದನ್ನು ವಿಸ್ತಾರವಾಗಿ ಕೊಟ್ಟಿದ್ದಾರೆ, ಅಲ್ಲಿ ಚೂರು ಕೊಟ್ಟದ್ದನ್ನು ಇಲ್ಲಿ ವಿಸ್ತಾರವಾಗಿ ತಗೊಳ್ತಾರೆ ಅಷ್ಟೇ. ಇಲ್ಲಿ ಏನಾಯ್ತು, ಸೂಕ್ಷ್ಮ ಸತ್ವ ಗುಣದ ವ್ಯಾಪಾರ ಏನು ಅಂದರೆ, ಭಗವಂತನ ಒಳ್ಳೆ ಚಿಂತನೆ ಕೊಡಿಸುವುದು ಸೂಕ್ಷ್ಮ ಸತ್ವ ಗುಣದ ವ್ಯಾಪಾರ. ಅಂದರೆ ಸೂಕ್ಷ್ಮ ಸತ್ವ ಗುಣದಲ್ಲಿರುವ ಭಗವಂತನ ವ್ಯಾಪಾರ ಅದು. ಹಾಗೆ ಸ್ಥೂಲ ಸತ್ವ ಗುಣದ ವ್ಯಾಪಾರ ಏನು ಅಂದರೆ, ನಮಗೆ ಲೌಕಿಕವಾದ ಪ್ರಕೃತಿಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳ ಕುರಿತು ಸೂಕ್ಷ್ಮ ಸತ್ವಗುಣದ್ದು ದೇವರ ಕುರಿತಾದ ಯಥಾರ್ಥ ಜ್ಞಾನ. ತಪ್ಪಾದ ತಿಳುವಳಿಕೆ ಕೊಡಲ್ಲ, ಸೂಕ್ಷ್ಮ ಸತ್ವಗುಣ ದೇವರ ಕುರಿತಾಗಿ ಒಳ್ಳೆ ಜ್ಞಾನ ಕೊಡುತ್ತೆ, ಯಥಾರ್ಥ ಜ್ಞಾನ ಕೊಡುತ್ತೆ. ಸ್ಥೂಲ ಸತ್ವಗುಣ ಪ್ರಕೃತಿಗೆ, ನಮ್ಮ ಸುತ್ತು ಇರುವ ವ್ಯಕ್ತಿಗಳು, ಪದಾರ್ಥಗಳು, ಏನೇನು ಜಗತ್ತಿದೆ, ಈ ಜಗತ್ತಿನ ಕುರಿತಾದ ಸರಿಯಾದ ಪರಿಚಯ, ಯಥಾರ್ಥ ಜ್ಞಾನ ಕೊಡುತ್ತೆ ಸ್ಥೂಲ ಸತ್ವ ಗುಣ. ಈ ಯಥಾರ್ಥ ಜ್ಞಾನ ಕೊಡುವುದರ ಮೂಲಕ ಕಟ್ಟಿ ಹಾಕುತ್ತೆ ಸ್ಥೂಲ ಸತ್ವಗುಣ. ಅದರ ಕುರಿತು ಚೆನ್ನಾಗಿ ತಿಳಿಸಿಕೊಡುತ್ತೆ, ಹೌದು ಇದರಿಂದ ಚೆನ್ನಾಗಿದೆ, ಇದರ ಲಕ್ಷಣ ಇದು, ಇದರ ವ್ಯಾಪಾರ ಇದು, ಇದರಲ್ಲಿ ಹೀಗೆ ಮಾಡುತ್ತೆ, ಇದರಲ್ಲಿ ಇಷ್ಟು ಲಾಭ, ಅದು ನನ್ಗೆ ಬೇಕು. ಕೊನೆಗೆಲ್ಲಿ ಬರುತ್ತೆ, ಅದು ನನಗೆ ಬೇಕು, ನನ್ಗೆ ಬೇಕು. ವ್ಯಕ್ತಿಗಳನ್ನ, ಪದಾರ್ಥಗಳನ್ನ ನನಗೆ ಬೇಕು ಎಂಬ ಪರ್ಯವಸಾನ ಮಾಡಿಸಿ ಕಟ್ಟಿ ಹಾಕುವುದು, ಯಥಾರ್ಥ ಜ್ಞಾನ ಕೊಟ್ಟೆ ಕಟ್ಟಿ ಹಾಕುವುದು ಸೂಕ್ಷ್ಮ ಸತ್ವ ಗುಣದ ವ್ಯಾಪಾರ, ಸ್ಥೂಲ ಸತ್ವಗುಣದ ವ್ಯಾಪಾರ.
ಹಾಗೆ ಸೂಕ್ಷ್ಮ ರಜೋಗುಣದ ವ್ಯಾಪಾರ ಏನದು ಅಂದರೆ ಭಗವಂತನ ವಿಷಯಕವಾದ ಕಾರ್ಯಗಳನ್ನು ಮಾಡುವುದು. ಇಲ್ಲಿ ಸತ್ವಗುಣದಲ್ಲೂ ಕೂಡ ಸೂಕ್ಷ್ಮ ಸತ್ವಗುಣದ ವ್ಯಾಪಾರ ಭಗವಂತನ ಕುರಿತು ಯಥಾರ್ಥ ಜ್ಞಾನ ಕೊಡುವುದೇ ಆದರೂ ಕೂಡ ಅದರಲ್ಲಿ ದೇವರ ಕುರಿತೇನೋ ಯಥಾರ್ಥ ಜ್ಞಾನ ಬರ್ತಾ ಇದೆ, ಆದರೆ ನಮಗೆ ಬೇಕಾಗಿದ್ದೇನೋ ಸರಿಯಾಗಿ ಗೊತ್ತಿಲ್ಲದಿರುವಾಗ ಅಲ್ಲೂ ಕೂಡ ಕಟ್ಟಿ ಹಾಕುವಂತಹ ಪ್ರಸಂಗ ಬರ್ತಾ ಇದೆ. ಅಲ್ಲಿ ಸೂಕ್ಷ್ಮ ಸತ್ವಗುಣದ ಭಾಗವೂ ಸೇರುತ್ತೆ, ಸ್ಥೂಲ ಸತ್ವಗುಣದ ಭಾಗವೂ ಎರಡೂ ಸೇರಿ ಆಕ್ಟ್ ಆಗ್ತಾ ಇರುತ್ತೆ. ಒಂದು ಕಡೆ ದೇವರ ಗುರು, ದೇವರು ದೊಡ್ಡವರು, ದೇವರು ಕೇಳಿದುಕೊಡ್ತಾನೆ, ದೇವರು ಮಾಡುತ್ತಾನೆ, ಎಲ್ಲ ದೇವರ ಗುರು ಯಥಾರ್ಥ ಜ್ಞಾನ ಬರ್ತಾ ಇದೆ. ಆದರೆ ಇನ್ನೊಂದು ಕಡೆ ದೇವರ ಪೂಜಾದಿಗಳು ಎಲ್ಲ ಮಾಡಿ ನನಗಿದು ಬೇಕು ಅದು ಬೇಕು ಅಂತ ಬಯಕೆಗಳು, ಇದೆಲ್ಲ ಈ ಎರಡರ ಮಿಶ್ರದಿಂದ ಬರತಕ್ಕಂತಹ ಕಾರ್ಯ. ಅಲ್ಲಲ್ಲಿ ಭಗವದ್ ರೂಪಗಳ ಚಿಂತನೆ ಅವಶ್ಯಕ ಅಂದ್ರು. ಸರಿ, ಸೂಕ್ಷ್ಮ ರಜೋಗುಣದ ವ್ಯಾಪಾರ ದೇವರ ಕುರಿತಾದ ಸಾಧನೆ, ಅದು ಮಾಡಿಸುವುದು ಸೂಕ್ಷ್ಮ ರಜೋಗುಣ. ಪ್ರಕೃತಿಗೆ ಸಂಬಂಧಪಟ್ಟ ನಾನಾ ರೀತಿಯಾಗಿರತಕ್ಕಂತಹ ಕೆಲಸಗಳು, ಪದಾರ್ಥಗಳು, ಅದಕ್ಕಾಗಿ ದುಡಿಯೋದು, ನಿತ್ಯ ನಿರಂತರ ಅದಕ್ಕಾಗಿ ನಮ್ಮಿಂದ ವ್ಯಾಪಾರ ಮಾಡಿಸುವುದು ಸ್ಥೂಲ ರಜೋಗುಣದ ವ್ಯಾಪಾರ. ನಂತರ ಸೂಕ್ಷ್ಮ ತಮೋಗುಣದ ವ್ಯಾಪಾರ ಏನು ಅಂದರೆ ಭಗವಂತನ ಕುರಿತಾದ ತಪ್ಪು ತಿಳುವಳಿಕೆ ಚೆನ್ನಾಗಿ ಕೊಡುವುದೇ ಸೂಕ್ಷ್ಮ ತಮೋಗುಣದ ವ್ಯಾಪಾರ. ತಪ್ಪು ತಿಳುವಳಿಕೆ, ಇವನ್ ಯಾಕೆ ಮಾಡಬೇಕು, ಹಾಗ ಹೀಗ, ಇವ್ ಹೀಗಿದ್ದಾನೆ ಹಾಗಿದ್ದಾನೆ, ನನ್ನೇ ಕಾಟ ಕಾಡಿಸ್ತಾನೆ, ಇನ್ ಯಾರೆಲ್ಲ ಚೆನ್ನಾಗಿದ್ದಾರೆ, ಇದೆಲ್ಲ ನಾನಾ ರೀತಿ ಬರ್ತಾ ಇರುತ್ತಲ್ಲ, ಇದೆಲ್ಲ ದೇವರ ಕುರಿತಾದ ಸೂಕ್ಷ್ಮ ತಮೋಗುಣ ಕೊಡುವ ತಪ್ಪು ತಿಳುವಳಿಕೆ. ಹಾಗೆ ಸ್ಥೂಲ ತಮೋಗುಣ ಏನು ಮಾಡುತ್ತಪ್ಪ, ತೊಂದರೆ ಏನು ಕೊಡುತ್ತೆ ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟ ಸಕಲ ಪದಾರ್ಥಗಳು, ವ್ಯಕ್ತಿಗಳ ಬಗ್ಗೆ ತಪ್ಪಾದ ತಿಳುವಳಿಕೆ ಕೊಟ್ಟು ನಮ್ಮನ್ನ ಕೆಡವಿ ಹಾಕುತ್ತೆ. ಇದು ಸ್ಥೂಲ ತಮೋಗುಣದ ವ್ಯಾಪಾರ. ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ಸತ್ವಗುಣದಲ್ಲಿ ಯಾವ ರೂಪ, ವಿಶ್ವರೂಪ, ರಜೋಗುಣದಲ್ಲಿ ತೈಜಸ, ನಂತರ ತಮೋಗುಣದಲ್ಲಿ ಪ್ರಾಜ್ಞ ರೂಪ, ಎರಡೆರಡು ರೂಪಗಳಿಂದ ಸೂಕ್ಷ್ಮ ಸ್ಥೂಲ ಅಂತ ಎರಡೆರಡು ರೂಪಗಳಿಂದ ಇದ್ದು ಮಾಡುವ ವ್ಯಾಪಾರ ಇದು. ಇದೆಲ್ಲ ಎಲ್ಲಿ ಬರ್ತಾ ಇದೆ ಅಂದರೆ ವಿಜ್ಞಾನಮಯ ಕೋಶದಲ್ಲಿ ಇದರೆಲ್ಲದರ ನಿಯಂತ್ರಣ ಬರ್ತಾ ಇದೆ. ವಿಜ್ಞಾನಮಯ ಅಂತ ಕರೆಸಿಕೊಂಡು ವಾಸುದೇವ ಈ ಮೂರು ಗುಣಗಳ ಮೂಲಕ ನಮ್ಮ ಎಲ್ಲಾ ವ್ಯಾಪಾರಗಳನ್ನ ಮಾಡಿಸ್ತಾ ಇದ್ದಾನೆ. ಸೂಕ್ಷ್ಮ ಸ್ಥೂಲ ಗುಣಗಳ ವ್ಯಾಪಾರಗಳನ್ನೆಲ್ಲ ನಿಯಂತ್ರಣ ಮನಸ್ಸಿನ ಮೂಲಕ ಮಾಡಿಸ್ತಾ ಇದ್ದಾನೆ. ಈ ರೀತಿ ಮಾಡಿಸ್ತಕ್ಕಂತಹ ವ್ಯಾಪಾರ ಏನಿದೆ, ಇದೆಲ್ಲ ವಿಜ್ಞಾನಮಯ ಕೋಶದಲ್ಲಿ ಭಗವಂತ ಮಾಡಿಸುವ ವ್ಯಾಪಾರ. ಇನ್ನ ಆನಂದಮಯ ಕೋಶ ಅಂತ ಬರ್ತಾ ಇದೆ. ಈ ಆನಂದಮಯ ಕೋಶದಲ್ಲಿರುವ ಭಗವಂತನ ರೂಪ ನಾರಾಯಣ ರೂಪ. ಈ ನಾರಾಯಣ ರೂಪ ಆನಂದಮಯ ಕೋಶದಲ್ಲಿದ್ದುಕೊಂಡು ಏನು ವ್ಯಾಪಾರ ಮಾಡಿಸುತ್ತೆ ಅಂದರೆ ಎಲ್ಲಾ ರೀತಿಯಾಗಿರತಕ್ಕಂಥ ನಮಗೆ ಲೌಕಿಕ ಸುಖ, ಲೌಕಿಕ ಸುಖ ಬರೋದು ಇದೆಲ್ಲ ಆನಂದಮಯ ಕೋಶದ ವ್ಯಾಪಾರ. ಈ ವ್ಯಾಪಾರದಿಂದ ಏನಾಗ್ತಾ ಇದೆ, ನಮಗೆ ನಾನಾ ರೀತಿಯಾಗಿರತಕ್ಕಂಥ ಲೌಕಿಕ ಮನಸ್ಸಿನ ವಿಕಾರದ ಆನಂದ ಅಂತ ಬರೋದಾಗಲಿ, ಈ ಲೌಕಿಕ ಮನಸ್ಸಿನ ವಿಕಾರದ ಆನಂದದಲ್ಲಿ ಎರಡು ಪ್ರಭೇದ. ಏನದು ಅಂದರೆ ಮನಸ್ಸಿನ ವಿಕಾರ ಅದವೇ ಆನಂದ ಅಂತ ನಮಗಾಗೋದು. ಸ್ವರೂಪ ಸುಖ ಆಗಲ್ಲ. ಸ್ವರೂಪ ಸುಖ ಸುಷುಪ್ತಿಯಲ್ಲಿ ಮಾತ್ರ ಆಗುವ ಆನಂದ ಸ್ವರೂಪ ಸುಖದ ಆನಂದ, ಚೂರು ಮಾತ್ರ ಆಗುತ್ತೆ. ಈ ಹೊರಗಿನ ಸುಖ ಮನಸ್ಸಿನ ವಿಕಾರ ಮಾತ್ರ. ಈ ಎರಡೂ ಆನಂದಗಳ ನಿಯಂತ್ರಣ ಮಾಡತಕ್ಕಂಥದ್ದೇ ಆನಂದಮಯ ಕೋಶ. ಈ ಆನಂದಮಯ ಕೋಶದಲ್ಲಿ ಭಗವಂತ ಏನು ಮಾಡುತ್ತಾನೆ, ಈ ಹೊರಗಿನ ಮನಸ್ಸಿನ ವಿಕಾರದಿಂದ ಬರುವ ಆನಂದವೇ ನಮಗೆ ಜಾಸ್ತಿ, ವಿಕಾರವೇ ಜಾಸ್ತಿ. ಅದು ಎರಡು ರೀತಿ, ಒಂದು ಪದಾರ್ಥಗಳ ವ್ಯಕ್ತಿಗಳ ಅಂಟಿನಿಂದ ಬರುವಂತಹ ಮನಸ್ಸಿನ ವಿಕಾರ ಆನಂದ, ಎರಡನೆಯದು ಪ್ರಧಾನವಾದ ಯಾವುದು ಅಂತ ಹೇಳಿದರೆ ಭಗವಂತನ ಚಿಂತನೆಯಿಂದ ಬರುವಂತಹ ತೃಪ್ತಿ ಸಂತೋಷ ಏನಿದೆ ಇದು ಕೂಡ ಮನಸ್ಸಿನ ವಿಕಾರದ ಮೂಲಕವೇ ಬರ್ತಾ ಇದೆ. ಇದು ಸ್ವರೂಪದ್ದು ಬರ್ತಾ ಇಲ್ಲ. ಈಗ ಏನೇನು ಇದ್ದಕ್ಕಿದ್ದಂತೆ ದೇವರ ಸ್ಮರಣೆ ಬರೋದು, ಚಿಂತನೆ ಮಾಡೋದು, ಇವೆಲ್ಲ ಕಾರ್ಯಗಳು ಕೂಡ ಮನಸ್ಸಿನ ವಿಕಾರದಿಂದ ಬರತಕ್ಕಂಥ ಆನಂದವೇ ಅಲ್ಲಿ ಹುಟ್ಟುತ್ತಾ ಇದೆ. ಆ ಮನಸ್ಸಿನ ವಿಕಾರವೇ ಇದನ್ನೂ ನಿಯಮನ ಮಾಡಿ, ಅದನ್ನೂ ನಿಯಮನ ಮಾಡಿ, ಯಾವುದನ್ನ ಲೌಕಿಕದಿಂದ ನಾನಾ ಪದಾರ್ಥಗಳು ವ್ಯಕ್ತಿಗಳ ಸಂಪರ್ಕದಿಂದ ಬರುವಂತಹ ಆನಂದವನ್ನು ಕೂಡ ನಿಯಮನ ಮಾಡತಕ್ಕಂಥದ್ದು ಈ ಒಂದು ರೂಪ, ಆನಂದಮಯ ರೂಪ. ಅಷ್ಟೇ ಅಲ್ಲ, ಈ ಆನಂದ ಲೌಕಿಕದ್ದು ಎರಡು ಭಾಗ ಆಯಿತು,
ದೇವರ ಚಿಂತನೆಯಿಂದ ಬರತಕ್ಕಂತಹ ಆನಂದ ಅಂತ ಒಂದು, ಪದಾರ್ಥಗಳು ವ್ಯಕ್ತಿಗಳಿಂದ ಬರುವಂತಹ ಸಂಸಾರ ಸುಖ ಅಂತ ಒಂದು, ಈ ಎರಡೂ ಭಾಗದಲ್ಲೂ ಕೂಡ ಮನಸ್ಸಿನ ವಿಕಾರವೇ ಬರ್ತಾ ಇದೆ. ಅದಲ್ಲದೆ ಇನ್ನೊಂದೇನು ಅಂತ ಹೇಳಿದರೆ, ಸಂಸಾರದಲ್ಲಿ ಬರತಕ್ಕಂತಹ ಎರಡು ರೀತಿಯಾಗಿ ಇನ್ನೊಂದು ಅಂತ ಹೇಳಿದರೆ ದುಃಖ. ದುಃಖವನ್ನು ಕೂಡ ನಿಯಾಮನ ಮಾಡತಕ್ಕಂತಹ ರೂಪ ಇದೆ ಆನಂದಮಯ ಕೋಶದಲ್ಲಿ. ಅವರವರಿಗೆ ಯಾವ ಯಾವ ಕಾಲದಲ್ಲಿ ಏನೇನು ಕೊಡಬೇಕು ಅಂತ ಕೊಡತಕ್ಕಂಥದ್ದು ಇದೇ ರೂಪ. ಈ ಆನಂದಮಯ ಕೋಶದಲ್ಲಿ ಭಗವಂತನ ವ್ಯಾಪಾರ ಇಂಥ. ಸರಿ, ಅಲ್ಲಿರೋ ಭಗವಂತನ ರೂಪ ನಾವು ತಿಳ್ಕೊಂಡು ಭೋಜನ ಪ್ರಕರಣದಲ್ಲಿ ನಾವು ಚಿಂತನೆ ಮಾಡಬೇಕಾದ ಕ್ರಮ ಏನು? ಅನ್ನಮಯ ಕೋಶದ, ಪ್ರಾಣಮಯ ಕೋಶದ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳು ಅಂದ್ರೆ ಏನು ಅಂತ ಗೊತ್ತಾಯಿತು. ಅಲ್ಲಿ ನಿಂತ ಭಗವಂತನ ವ್ಯಾಪಾರ ಏನು ಅಂತ ಗೊತ್ತಾಯಿತು. ಅಲ್ಲಲ್ಲಿ ನಿಂತ ಭಗವದ್ ರೂಪಗಳ ಪರಿಚಯವೂ ಆಯಿತು. ನಮ್ಮ ಊಟಕ್ಕೂ ಅದಕ್ಕೂ ಸಂಬಂಧ ಏನು ಎಂಬುದು ಗೊತ್ತಾಗಬೇಕಷ್ಟೇ. ಅಲ್ಲಿಗೆ ಕನೆಕ್ಷನ್ ಬೇಕು. ಇಲ್ಲದಿದ್ರೆ ಭೋಜನ ಪ್ರಕರಣದಲ್ಲಿ ಇಷ್ಟ, ಇಲ್ಲಿ ಪ್ರಾಣಮೇನಾಗಿದ್ದಾನೆ, ಮನೋಮಯನಾಗಿದ್ದಾನೆ, ಇಷ್ಟು ಮುಗಿದಾಯಿತು, ಏನು ಮಾಡುತ್ತಾನೆ? ಸರಿ, ನಮಗೇನು ಬೇಕು? ಊಟದ ಕಾಲಕ್ಕೆ ಅವನನ್ನ ಚಿಂತನೆ ಮಾಡಬೇಕಾದ ಅವಶ್ಯಕತೆ ಏನು ಹೇಳ್ತಾ ಇದ್ದಾರೆ? ನಾವು ಉಂಡಂತ ಅನ್ನ, ಆ ರಸ ಐದು ಕೋಶಗಳಿಗೆ ಹೋಗಿ ಪುಷ್ಟಿಯನ್ನ ಕೊಡುತ್ತೆ. ಆ ಪುಷ್ಟಿಯನ್ನ ಕೊಡುವಾಗ ನಾವು ಉಂಡ ಅನ್ನ ಹೇಗಿರುತ್ತೋ ಆ ಪ್ರಕಾರ ಪುಷ್ಟಿಯಲ್ಲಿ ಬರುತ್ತೆ. ನಾವು ಅಥವಾ ಇನ್ನೊಂದು ಮಾತಲ್ಲಿ ಸರಿಯಾಗಿ ಹೇಳಬೇಕಾದರೆ, ಯಾರ ಯಾರ ಕರ್ಮಾನುಸಾರ ಭಗವಂತ ಅವರವರಿಗೆ ಎಂತೆಂಥ ಆಲೋಚನೆಗಳು ಕರ್ಮಗಳು ಮಾಡಿಸಿ ಮನಸ್ಸಿನ ನಾನಾ ರೀತಿಯಾದ ಆನಂದಗಳು ದುಃಖಗಳು ಕೊಡಬೇಕು ಅಂತಿದ್ದಾನೋ ಅದಕ್ಕೆ ತಕ್ಕಂತೆ ಪದಾರ್ಥಗಳು ಅವರಿಂದ ಉಣಿಸಿ ಆ ಉಣ್ಣುವ ಕಾಲಕ್ಕೆ ಚಿಂತನೆ ತಾನೇ ಆ ರೀತಿ ಕೊಡಿಸಿ. ಈಗ ನಿಮಗೆ ಹೇಳಬೇಕಾದ್ರೆ ಅಡಿಗೆ ಆಗ್ತಾ ಇರುತ್ತೆ, ಅಡಿಗೆ ಆಗ್ತಾ ಇರುತ್ತೆ. ಅಡಿಗೆ ಆಗುವ ಕಾಲಕ್ಕೆ ನೋಡಿ, ಹಾಲು ಕಾಸಲಿಕ್ಕೆ ಇಟ್ಟಿರ್ತಾರೆ. ಹಾಲು ಕಾಸಲಿಕ್ಕಿಟ್ಟಾಗ ಪಕ್ಕದಲ್ಲಿ ಏನಾದರೂ ಹೊಗೆ, ಸಾಂಬ್ರಾಣಿ ಹೊಗೆ ಅಥವಾ ನಾನಾ ಕಟ್ಟಿಗೆ ಹೊಗೆ ಎಲ್ಲ ಬರ್ತಾ ಇದ್ದು, ಹಾಲು ಕಾಸ್ತಾ ಇದ್ವು. ಹಾಲು ರುಚಿ ಹೇಗಿರುತ್ತೆ? ಅದೇ ಹೊಗೆ ವಾಸನೆ ಬರುತ್ತೆ. ಅನ್ನ ಬೇಯೋ ಕಾಲಕ್ಕೆ ಕೂಡ ನಾನಾ ರೀತಿಯಾದ ಹೊರಗಿನ ವಾಸನೆಯ ಸಂಪರ್ಕ ಬಂತ, ಅನ್ನಕ್ಕೂ ಅದೇ ವಾಸನೆ ಬರುತ್ತೆ. ಹಾಗೆ ಇಲ್ಲಿ ಪ್ರಧಾನವಾದ್ದು ಯಾವುದು ಅಂದ್ರೆ, ಊಟ ಮಾಡುವ ಕಾಲಕ್ಕೆ ಪದಾರ್ಥಗಳ ಶುದ್ಧಿ ಎಷ್ಟು ಪ್ರಧಾನವೋ. ಇಲ್ಲಿ ಭೋಜನ ಪ್ರಕರಣದಲ್ಲಿ ಏನೇನು ಹೇಳಿಕೊಟ್ರು ನಮಗೆ ಅಂದ್ರೆ, ಪದಾರ್ಥಗಳ ಶುದ್ಧಿ ಪ್ರಧಾನ, ನಿಷಿದ್ಧವಲ್ಲದ್ದೇ ತಿನ್ನಿ ಅಂತ ಒಂದು ಸ್ಟೆಪ್. ನಿಷಿದ್ಧವಲ್ಲದ್ದಾದರೂ ಕೂಡ ತಗೊಳ್ಳಬೇಕಾದಾದ್ರೂ ಕೂಡ ಅದರ ನೈವೇದ್ಯ ಮಾಡಿ ವೈಶ್ವದೇವಾದಿಗಳು ಮಾಡಿ ತಿನ್ನಿ ಅಂತ ಎರಡನೇ ಹಂತ ಹೇಳ್ತಾರೆ. ಆ ತಿನ್ನುವ ಕಾಲಕ್ಕೂ ಕೂಡ ಬರೀ ತಿನ್ನುವುದಲ್ಲದೆ ವೈಶ್ವಾನರಾಜ್ಞಿಯನ್ನು ಉದರದಲ್ಲಿ ಚಿಂತನೆ ಮಾಡಿ ತಿನ್ನಿ. ಆ ತಿನ್ನುವ ಕಾಲಕ್ಕೆ ಇಲ್ಲೆಲ್ಲಿ ಇಂಥ ರೂಪಗಳಿವೆ, ಎಲ್ಲೆಲ್ಲಿ ನಮ್ಮ ಶರೀರದಲ್ಲಿ ಎಷ್ಟು ರೂಪಗಳಿವೆ, 72,000 ನಾಡಿಗಳಲ್ಲಿ ಎಷ್ಟು ರೂಪಗಳಿವೆ, ಧಾತುಗಳಲ್ಲಿ ಎಷ್ಟು ರೂಪಗಳಿವೆ, ಪದಾರ್ಥದಲ್ಲಿ ಎಷ್ಟು ರೂಪಗಳಿವೆ. 72,000 ನಾಡಿಗಳು ಹೇಳಿದ್ರು, ಅದಕ್ಕೆ ತಕ್ಕಂತೆ 72,000 ರಸರೂಪದಿಂದ ಅನ್ನದಲ್ಲಿದ್ದಾನೆ. ಈಗ ಊಟ ಮಾಡಿದವು, ಊಟ ಮಾಡುವ ಕಾಲಕ್ಕೆ ಈ ಹೊಗೆ ಕೊಡದಿದ್ದರೆ, ಯಾವ ಹೊಗೆ, ದೇವರು ಇಂತಿಂತ ಕಡೆ ಹೀಗೀಗಿದ್ದಾನೆ ಎಂಬುದನ್ನ ನಾವು ಚಿಂತನೆ ಮಾಡಿ ತಿನ್ನದಿದ್ದರೆ ಅವಾಗ ಏನಾಗುತ್ತೆ? ಆ ಹೊಗೆ ಅನ್ನಕ್ಕೆ ಬರಲ್ಲ. ನಮ್ಗೆ ಬರಬೇಕಾಗಿದೆ ಇವಾಗ ಅನ್ನಕ್ಕೆ ಆ ಒಳ್ಳೆ ಸುವಾಸನೆ ಬರಬೇಕಾಗಿದೆ. ಬರಬೇಕಾದ್ರೆ ಪಕ್ಕದಲ್ಲಿ ಹೊಗೆ ಹಾಕ್ಬೇಕು. ಅಂದರೆ ಊಟ ಮಾಡುವ ಕಾಲಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಬರುವುದೇನು, ನಾನಾ ಕಂಡ ಆಲೋಚನೆ ಬರುತ್ತೆ. ಹೌದಾ? ಕಂಡ ಆಲೋಚನೆ ಅವಾಗೆ ಬರುತ್ತೆ, ಇನ್ಯಾವಾಗ ಬರಲ್ಲ. ಮಾಮೂಲಾಗಿರ್ತಾರೆ, ಊಟದ ಕಾಲಕ್ಕೆ ನಾನಾ ಮಾತುಗಳು ಎಲ್ಲ ಶುರು ಆಗೋದು, ಜಗಳಕ್ಕೆ ಕೇಂದ್ರ ಸ್ಥಾನ ಊಟ. ಹೌದು, ಯಾಕೆ ಅಂತೀರಾ? ಭಗವಂತನ ಪೂಜೆ ಆಗ್ತಾ ಇದೆ, ಅಂಥ ಕಾಲಕ್ಕೆ ಬೇರೆ ಮಾತುಗಳನ್ನು ಮಾತಾಡಿದರೆ ಭಗವಂತ ಅದು ದೇವರಿಗೆ ಅವಮಾನ ಮಾಡಿದಂತೆ.
ಅದಕ್ಕೆ ಕೂಡಲೇ ಫಲ ಕೊಡುತ್ತಾನೆ. ಯಾವುದರಲ್ಲಿ? ಇದು ನಿಮಗೆ ಫಲ, ಜಗಳಕ್ಕೆ ಪರ್ಯವಸಾನ, ಮನಃಖೇದಕ್ಕೆ ಪರ್ಯವಸಾನ ಅಂತ ಕೂಡಲೇ ಕೊಟ್ಬಿಡುತ್ತಾನೆ. ಇಮ್ಯುನಿಟ್ ಎಫೆಕ್ಟ್ ಅದು, ಮಿಕ್ಕದ್ರೂ ಲೇಟ್ ಆಗಿ ಬರುತ್ತೆ. ಇದು ಇಮ್ಯುನಿಟ್ ಎಫೆಕ್ಟ್ ಬರುತ್ತೆ. ಊಟ ಬಹಳ ಪ್ರಧಾನವಾದ, ಅದಕ್ಕೆ ಊಟಕ್ಕೆ ನಮ್ಮಲ್ಲಿ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ, ಊಟ ಆದ ಕೂಡಲೇ ಎಲ್ಲರೂ ಶಾಂತ, ಅಪ್ಪ ದೊಡ್ಡ ಯಜ್ಞ ಮುಗಿತು ಅಂತ. ಯಾಕೆಂದ್ರೆ ಊಟದಲ್ಲಿ ಅಷ್ಟು ಪ್ರಾಧಾನ್ಯತೆ ಇದೆ. ಹಾಗಾದರೆ ಪದಾರ್ಥ ನಿಷಿದ್ಧವಲ್ಲದ್ದು ತಿನ್ನುವುದು, ನಿಷಿದ್ಧವಲ್ಲದ್ದಾದರೂ ಕೂಡ ನಿಷಿದ್ಧವಾದ ರೀತಿಯಲ್ಲಿ ತಿನ್ನದಿರುವುದು, ನಿಂತು ಹೇಗೋ ಹಾಗೆ ತಿನ್ನದಿರುವುದು, ಸರಿಯಾದ ರೀತಿಯಲ್ಲಿ ತಿನ್ನುವುದು, ಸರಿಯಾದ ಭಗವಂತನ ಒಳಗೂ ಹೊರಗೂ ಪದಾರ್ಥದಲ್ಲೂ ರಸಗಳನ್ನ ಚಿಂತನೆ ಮಾಡಿ ತಿನ್ನುವುದು, ಈ ಒಂದು ರಸ ಸೇರಿಸಬೇಕು ತಿನ್ನುವ ಕಾರ್ಯ. ಅಷ್ಟೇ ಅಲ್ಲದೆ ಇಲ್ಲೇನು ಮಾಡಬೇಕು ಅಂದರೆ, ನನ್ನಲ್ಲಿ 5 ಕೋಶಗಳಿವೆ, ಊಟ ಮಾಡುವ ಕಾಲಕ್ಕೆ ಚಿಂತನೆ ಮಾಡಬೇಕಾಗಿದ್ದು, 5 ಕೋಶಗಳಿವೆ, 5 ಕೋಶಗಳಲ್ಲಿ 5 ಭಗವದ್ ರೂಪಗಳು ಈ ರೀತಿಯಾಗಿ ನಿಂತಿವೆ. ಈ 5 ಕೋಶಗಳಲ್ಲಿ ದಿನಾಗ್ಲೂ ಬೇಸರವಿಲ್ಲದೆ ಗೊತ್ತಿದ್ದೇ ಆದರೂ ಚಿಂತನೆ ಮಾಡಬೇಕು. ಏನಂತ? ಒಂದೊಂದು ಕೋಶದಲ್ಲಿ ಭಗವಂತನ ವ್ಯಾಪಾರ, ಇದು ಈ ವ್ಯಾಪಾರ, ಈ ವ್ಯಾಪಾರ, ಈ ವ್ಯಾಪಾರ, ಈ ವ್ಯಾಪಾರ ಅಂತ ತಿಳಿದು, ಇಷ್ಟು ತಿಳಿದು, ಸ್ವಾಮಿ ಅಷ್ಟು ರೂಪಗಳಿಂದ ಅನ್ನದಲ್ಲೂ ನೀನು ನಿಂತಿದ್ದೀಯ, ಆ ಕೋಶದಲ್ಲಿ ಎಷ್ಟು ಭಗವದ್ ರೂಪಗಳಿವೆ, ಅಲ್ಲಲ್ಲಿ ಆಯಾ ರಸಗಳನ್ನ ಕೊಡುವಂತ ರೂಪಗಳು ಇಲ್ಲಿ ನಿಂತಿವೆ ಅನ್ನದಲ್ಲಿ, ಆ ರೂಪಗಳನ್ನ ನೀನು ಸ್ವೀಕಾರ ಮಾಡಿ ಈ ಕೋಶಗಳ ಮೂಲಕ ನನಗೆ ಸರಿಯಾದ ವ್ಯಾಪಾರಗಳನ್ನೇ ಮಾಡಿಸಯ್ಯ ಅಂತ ಪ್ರಾರ್ಥನೆ ಈ ಹೊಗೆ ಇಟ್ಟರೆ ಆಗೇನಾಯಿತು? ಅನ್ನದಲ್ಲಿರುವ ರಸರೂಪಗಳು ಬಂದು ಇಲ್ಲಿರುವ ಕೋಶದಲ್ಲಿರುವ ಭಗವದ್ ರೂಪಗಳಿಗೆ ಸೇರ್ತಾ ಇವೆ. ಒಳಗಿನ ಟೆಕ್ನಾಲಜಿ ಏನದು? ನಾವು ದೇವರ ಚಿಂತನೆ ಮಾಡಿದ್ರು ಮಾಡದಿದ್ರೂ ಕೂಡ ಅನ್ನದಲ್ಲಿರುವ ರಸರೂಪಗಳು ದೇಹದಲ್ಲಿರುವ ಭಗವದ್ ರೂಪಗಳಿಗೆ ಐಕ್ಯ ಆಗಿ ಆಗುತ್ತೆ. ಆದರೆ ಈಗ ನಾವೇನು ಮಾಡ್ತಾ ಇದ್ದೇವೆ? ಅನ್ನದಲ್ಲಿರುವ ರಸರೂಪಗಳಿಗೆ ಜೊತೆಗೆ ನಮ್ಮ ಪ್ರಾರ್ಥನೆಯಲ್ಲಿರುವ ಭಗವದ್ ರೂಪಗಳನ್ನ ಜೋಡಿಸ್ತಾ ಇದೆ. ಎಲ್ಲಿ? ಅನ್ನದಲ್ಲಿರುವ ರಸರೂಪಗಳಿಗೆ. ಅವಾಗೇನಾಯಿತು? ಅನ್ನದಲ್ಲಿರುವ ರಸರೂಪಗಳಿಗೆ ಈ ರೂಪಗಳು ಪ್ರಾರ್ಥನೆಯಲ್ಲಿರುವ, ಪ್ರಾರ್ಥನೆ ಅಂದರೆ ಅಕ್ಷರಗಳು, ಅಕ್ಷರಗತ ಭಗವದ್ ರೂಪಗಳು, ಅರ್ಥ ಅರ್ಥದಲ್ಲಿರುವ ಭಗವದ್ ರೂಪಗಳು. ಅರ್ಥ ಮಾತ್ರ ಅಲ್ಲ, ನಮ್ಮ ಭಾವ ಭಾವೋದ್ರೇಕ, ಅಲ್ಲಿರುವ ಭಗವದ್ ರೂಪಗಳು ಬರುತ್ತಲ್ಲ, ಇವೆಲ್ಲ ಸೇರಿ ಒಳ್ಳೆ ರುಚಿಕರವಾದ ಪದಾರ್ಥ, ಒಳ್ಳೆ ಭಗವದ್ ರೂಪ ಆಯಾ ಕೋಶದಲ್ಲಿರೋ ಭಗವದ್ ರೂಪಕ್ಕೆ ಸೇರುತ್ತೆ. ಅವಾಗೆ ಸಾಮಾನ್ಯವಾಗಿ ಪದಾರ್ಥಗತ ಭಗವದ್ ರೂಪಗಳು ಹೋಗಿ ಸೇರಿದಾಗ ಆಗುವ ಪರಿಣಾಮ ಬೇರೆ. ಈಗ ಈ ರೂಪಗಳು ಸೇರಿಕೊಂಡ ಆ ರೂಪಗಳು, ರಸರೂಪಗಳಿಗೆ ನಮ್ಮ ಪ್ರಾರ್ಥನಾ ರೂಪಗಳು ಸೇರಿಕೊಂಡಾಗ, ಅದು ಹೋಗಿ ಆಯಾ ಕೋಶಗಳಲ್ಲಿ ಸೇರಿದಾಗ ಈ ರೂಪ ಸೇರಿ ಮಾಡುವ ಕಾರ್ಯ ಬೇರೆ. ಏನಾಗುತ್ತೆ? ಸದಾ ದೇವರ ಚಿಂತನೆ, ದೇವರ ಜ್ಞಾನ ವಿಶೇಷವಾಗಿ ಬರ್ತಾ ಪ್ರತಿಯೊಂದು ಕಾರ್ಯದಲ್ಲೂ ನಮ್ಮ ಪ್ರಯತ್ನ ಕಡಿಮೆ, ಅಂದ್ರೆ ಪ್ರಯತ್ನ ಅಂದ್ರೆ ದೇವರೇ ನಮ್ಮಿಂದ ಪ್ರಯತ್ನ ಮಾಡಿಸಿ ಸ್ಮರಣೆ ಕೊಡ್ತಾ ಇರ್ತಾನೆ. ದೇವರೇ ಸರಿಯಾಗಿ ಮಾತು ನೋಡಿ, ದೇವರೇ ನಮ್ಮಿಂದ ಕೆಲವು ಸಲ ಪ್ರಯತ್ನ ಮಾಡಿಸಿ ತನ್ನ ನೆನಪು ಕೊಡ್ತಾನೆ, ಕೆಲವೊಮ್ಮೆ ಪ್ರಯತ್ನವಿಲ್ಲದೇನೆ ತನ್ನ ನೆನಪು ತಾನೇ ಕೊಡ್ತಾನೆ. ಈ ಎರಡರಲ್ಲಿ ಕೂಡ ಈ ಪ್ರಯತ್ನ ನಮ್ಮಿಂದ ಮಾಡಿಸಿ ಕೊಡುವುದು ಕಡಿಮೆ ಮಾಡಿ ತಾನಾಗಿ ತನ್ನ ಸ್ಮರಣೆ ಕೊಡುವುದನ್ನು ಹೆಚ್ಚು ಮಾಡುತ್ತಾನೆ. ಈ ರೀತಿಯಾದ 5 ಕೋಶಗಳಲ್ಲಿ ಊಟ ಮಾಡುವಾಗ ಚಿಂತನೆ ಮಾಡಿದರೆ, ನಾವು ಊಟ ಮಾಡುವಾಗ ಟೈಮ್ ಇರಲ್ಲ, ನಾವು ಮೊದಲೇ ಮಾಡಿಬಿಡುತ್ತೇವೆ ಅಂದರೆ ಅದು ಎಷ್ಟು ಅಂದರೆ ಕ್ಷಮ ಇರಲಿ ಬಿಡು ಅಂತ. ಆದರೆ ನಮಗೆ ಒಳ್ಳೇದಾಗಬೇಕಾದರೆ ಮೊದಲೊಮ್ಮೆ ಚಿಂತನೆ ಮಾಡಿಬಿಡೋಣ, ಬೆಳಿಗ್ಗೆ ಎಲ್ಲ ಮುಗಿಸೋಣ, ಆದರೆ ಆಯಾ ಕಾಲದಲ್ಲಿ ಸ್ಮರಣೆ ಮಾಡಬೇಕು ಎಂಬುದು ಮರೆಯೋದು ಬೇಡ. ತಾತ್ಪರ್ಯ ಎಲ್ಲಿ ಅಂದ್ರೆ ಅದನ್ನು ಹೇಳುತ್ತಾರೆ, ಷೋಡಶಿಯಲ್ಲಿ ಬಂದಿತ್ತು, ಮನಸ್ಸಿನ ವ್ಯಾಪಾರ ಪ್ರಕರಣದಲ್ಲಿ ಬಂದಿತ್ತು. ಏನಂತ? ಸಾಧನೆ ಚೆನ್ನಾಗಿ ಆಗುವುದು ಯಾರಿಗೆ ಅಂದರೆ, ಯಾರಿಗಾದರೆ ಮನೋಭಿಮಾನಿಗಳಾಗಿರತಕ್ಕಂಥ ರುದ್ರದೇವರು ಉಮಾದೇವಿ ಇಬ್ಬರು ಕೂಡ ಅವನ ಗುರಿಯನ್ನು ಸದಾ ನೆನಪು ಕೊಡತಾ ಇರ್ತಾರೋ. ಪ್ರತಿಯೊಂದು ಕೆಲಸ ಮಾಡುವಾಗ, ಕೆಲಸ ಸಾಧನೆ ಆಗುವಾಗ ಗುರಿಯ ನೆನಪು ಸದಾ ಯಾರಿಗಿರುತ್ತೋ ಅವರಿಗೆ ಸಾಧನೆ ಚೆನ್ನಾಗಿ ಆಗುತ್ತೆ.
ಗುರಿಯ ನೆನಪಿರಲ್ಲ ಯಾರಿಗೆ, ಸಾಧನೆ ಮಾತ್ರ ಆಗ್ತಾ ಇರುತ್ತೆ, ಅವರಿಗೆ ಬೇಸರ ಬರುತ್ತೆ. ಈಗ ನಾನು ನೆನೆಸ್ತಾ ಇದ್ದೇನೆ ಸಾಕಪ್ಪ ಅಂತ, ಕೂಡಲೇ ಗುರಿಯ ನೆನಪು, ಇಲ್ಲ ಇಲ್ಲ ನಾನು ಜನ್ಮ ಕೊಟ್ಟದ್ದೇ ದೇವರನ್ನೇ ನೆನೆಯಲಿಕ್ಕೆ, ಆ ನೆನೆಯಬೇಕಾಗಿದ್ದು ಒಂದು ಕಡೆ ಕೂತು ಧ್ಯಾನದಲ್ಲಿ ನೆನೆಯಬೇಕಾಗಿತ್ತು, ಅದು ನನಗೆ ಆಗ್ತಾ ಇಲ್ಲ, ಅದು ನನಗೆ ಬರಬೇಕಾದ್ರೆ ಇದೊಂದು ಉಪಾಯ. ಸದಾಕಾಲ ಎಲ್ಲರಲ್ಲಿ ಪದಾರ್ಥಗಳಲ್ಲಿ ಕಾರ್ಯಗಳಲ್ಲಿ ದೇವರನ್ನ ನೆನೆದರೆ ಧ್ಯಾನದಲ್ಲಿ ನೆನೆದಷ್ಟು ಫಲ ಬರುತ್ತೆ. ಅದಕ್ಕೆ ಹೇಳಿದ್ದಾರೆ ಈ ಬೇಸರ ಬರಬಾರದು ಅಂತ. ಬೇಸರವನ್ನ ಬರ್ತಾ ಇರುತ್ತೆ ಇಲ್ಲಿ ಥರ, ನಾವು ಓಡಿಸ್ತಾನೇ ಇರಬೇಕು. ಎಷ್ಟರವರೆಗೆ ಓಡಿಸಬೇಕು ಅಂದರೆ ಇಲ್ಲಿ ನಮ್ಮ ಒಳಗೆ ಬರಲಿಕ್ಕೆ ಅದಕ್ಕೆ ಒಂದು ಕಾರಣ ಗೊತ್ತಿದೆ, ಅದಕ್ಕೆ ಬೇಕಾಗಿದ್ದೇನೋ ಇರೋದಕ್ಕೆ ಇಲ್ಲಿ ಬರ್ತಾ ಇರುತ್ತೆ. ಇಲ್ಲಿಗೆ ಬೇಕಾಗಿದ್ದು ನಮ್ಮಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಬರಲ್ಲ, ಅದಕ್ಕೆ ಬೇಕಾಗಿದ್ದು ಇಲ್ಲ ಅಂದ್ರೆ ಬರಲ್ಲ. ಹಾಗೆ ಈ ಬೇಸರ ಬರಲಿಕ್ಕೆ ನಮ್ಮದೇ ಪ್ರಾರಬ್ಧ ಕರ್ಮ ಕೂತಿದೆ, ಅದಕ್ಕಾಗಿ ಬೇಸರ ಬರ್ತಾ ಇದೆ. ಆ ಬೇಸರ ಬರಲಿಕ್ಕೆ ಬುಡವಾದ ಪ್ರಾರಬ್ಧ ಕರ್ಮ ಸವಿಯುವ ಪರ್ಯಂತ ಓಡಿಸ್ತಾ ಇರಬೇಕು. ಈ ಓಡಿಸೋ ಕೆಲಸ ಅಂದ್ರೆ ಗುರಿಯನ್ನು ಸ್ಮರಿಸಿ ಹರೇ 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 ಅಂತ ಆ ಗುರಿಯನ್ನ ಚೆನ್ನಾಗಿ ನೆನಪಿಟ್ಟುಕೊಂಡ್ರೆ ನಮ್ಮ ಸಾಧನೆ ಮುಂದಾಗುತ್ತೆ. ಬೇಸರ ಅಂಬುದು ಪೂರ್ಣ ಬಾರದೇನೆ ಹೋಗ್ಬಿಡುತ್ತೆ, ಇಲ್ಲಿ ಪೂರ್ಣ ನಮ್ಮ ಕಾಟ ಕೊಡದೇನೆ ಆಗ್ಬಿಡುತ್ತೆ. ಇದು ನಮಗೆ ಬೇಕಾ? ಊಟದ ಕಾಲಕ್ಕೆ ಕೋಶಗಳಲ್ಲಿರುವ ಭಗವದ್ ರೂಪ ಚಿಂತನೆ ಮಾಡಿ ಆ ಸ್ವಾಮಿಯನ್ನ ನೆನೆಸಿ ಈ ಅನ್ನದೊಳಗಿರುವ ನಿನ್ನ ಶುಭ ರಸವನ್ನ ಸ್ವೀಕಾರ ಮಾಡಿ ನನಗೆ ಆ ರೀತಿಯಾದ ಪ್ರವರ್ತನೆ ಕೊಡುಹರಿಯೇ ಅಂತ ಪ್ರಾರ್ಥನೆ. ಊಟ ಮಾಡುವಾಗ ಒಳ್ಳೆ ಸುಗಂಧ ಇದ್ದರೆ ಏನಾಗುತ್ತೆ, ಚೆನ್ನಾಗಿ ಭಗವಂತ ಸ್ವೀಕಾರ ಮಾಡಿ ಅಂಥದ್ದೇ ವಾಸನೆ ಬರುತ್ತೆ ಅಡಿಗೆ ಅಲ್ವಾ, ಅಂಥದ್ದೇ ವಾಸನೆ ಬುದ್ಧಿಗೂ ಬರುತ್ತೆ. ಆದ ಕಾರಣ ಏನರ್ಥ ಆಯಿತು, ಊಟ ಮಾಡುವ ಕಾಲಕ್ಕೆ ಬೇರೆ ಆಲೋಚನೆಗಳು ಬರಬಾರದು, ಮಾತು ಆಡಬಾರದು, ಸಾಕು ಬೇಕು ಹಾಕು ಮೂರು ಬಿಟ್ರೆ ಇನ್ಯಾವ ಮಾತು ಮಾತಾಡಬಾರದು. ಇನ್ನ ಅಡಿಗೆಯನ್ನ ಕುರಿತು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಬಡಿಸುವವರು ಮೊದಲು ಮುಖದಲ್ಲೇ ಪ್ರಶ್ನೆ ಇಟ್ಟುಕೊಂಡು ಬಡಿಸ್ತಾ ಇರ್ತಾರೆ, ಬಡಿಸಿದ ಕೂಡಲೇ ನೋಡ್ತಾ ಇರ್ತೀವಿ ನಾವು ಏನಂತ ಅಡಿಗೆ ಏನಂತ ಏನಾಗಿದೆ ಅಂತ ಏನ್ ಹೇಳ್ತಾರೆ ಅಂತ ನೋಡ್ತಾ ಇರ್ತೇವೆ. ಚೆನ್ನಾಗಿದೆ ಎಂಬುದು ನಾರ್ಮಲ್ ಎಕ್ಸ್ಪೆಕ್ಟೇಷನ್, ಚೆನ್ನಾಗಿಲ್ಲ ಅಂತ ದುಃಖ ಪಡ್ತೇವೆ. ಅದಕ್ಕೆ ಆ ಬಡಿಸುವವರಾದ್ರೂ ಊಟ ಮಾಡುವವರಾದ್ರೂ ಆ ಅನ್ನದ ಕುರಿತು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಎರಡು ಮಾತುಗಳು ಹೇಳ್ತೀವಲ್ಲ, ಅದರಿಂದ ರಪ್ಚರ್ ಶುರುವಾಗುತ್ತೆ. ಅದಕ್ಕೆ ಹೇಳಿದ್ರು ಅದೇ ಬೇಡ ಅಂದ್ರು. ಯಾಕೆ ಅಂದರೆ ಎಲೆಯಲ್ಲಿ ಹಾಕಿದ ಅನ್ನ ಅದರ ಬಗ್ಗೆ ಅನುಸಂಧಾನ ಇಲ್ಲ ಆದ್ದರಿಂದ. ಏನನುಸಂಧಾನ? ಅದು ಹೆಂಡತಿಯಾಗ್ಲಿ ಅಡಿಗೆವನಾಗ್ಲಿ ಗಂಡನಾಗ್ಲಿ ಅಡಿಗೆ ಮಾಡಿದವರು ಯಾರಿದ್ರು ಕೂಡ ಇವರು ಅಸ್ವತಂತ್ರರು. ಇವತ್ತು ಸ್ವಾಮಿ ಇವರ ಕೈಲಿ ಈ ರೀತಿ ಅಡಿಗೆ ಮಾಡಿಸಿದ, ಅದು ಹೊತ್ತಿದ್ರು ಉಪ್ಪು ಹೆಚ್ಚಾದ್ರೂ ಖಾರ ಹೆಚ್ಚಾದ್ರೂ ಅವನೇ ಹಾಕಿಸಿದ, ಚೆನ್ನಾಗಿದ್ರು ಅವನೇ ಹಾಕಿಸಿದ. ಈ ಚೆನ್ನಾಗಿರೋದು ಅಂದ್ರೆ ಅದರ ಡೆಫಿನೇಷನ್ ಎರಡು ರೀತಿ, ಅಂದರೆ ನಮಗ ಬೇಕಾದ ರುಚಿಯಿಂದ ಹೊತ್ತೋಗದೇ ಇರುವುದು ಒಂದು, ಇನ್ನೊಂದು ಚೆನ್ನಾಗಿರೋದು ಅಂದ್ರೆ ಅವ ನನಗೆ ಈ ರೀತಿಯಾದ ಅನ್ನ ಈ ಕ್ಷಣ ಕೊಡುವುದೇ ಚೆನ್ನಾಗಿರೋದು. ಅನ್ನ ಚೆನ್ನಾಗಿದೆ ಅಂದರೆ ಅರ್ಥ ಏನು, ಇವತ್ತು ನನ್ನ ಹಣೆಯವರ ಪ್ರಕಾರ ಹೇಗಿರಬೇಕೋ ಹಾಗೆ ಇದೆ ಸಾಕು ಅಂತ, ತಿನ್ನುವುದೇ ವಿಶೇಷವಾದ ಚೆನ್ನಾಗಿದೆ ಎಂಬುದು ಲಕ್ಷಣ. ಅದರಿಂದ ಬಡಿಸುವವರು ಕೇಳಬೇಡಿ, ಊಟ ಮಾಡುವವರು ಹೇಳಬೇಡಿ ಏನಂತ ಹೇಗಿದೆ ಅಂತ. ಒಟ್ಟಾರೆ ಊಟ ಶುರುವಾದ ಕಾಲಕ್ಕಿನಿಂದ ಊಟ ಮುಗಿದು ಆಚಮನ ಆಗುವ ಪರ್ಯಂತ ಏನು ಊಟದ ಕುರಿತು ಮಾತಾಡಬೇಡಿ, ಬೇರೆಯವರ ಕುರಿತು ಮಾತಾಡಬೇಡಿ. ಇದೆಲ್ಲ ಇಷ್ಟು ಇಷ್ಟು ಕೊಟ್ಟಿದ್ದಾರೆ ಭೋಜನದ ಸಂಧಿಯಲ್ಲಿ, ಭೋಜನ ಪ್ರಕರಣದಲ್ಲಿ ಈ ಎರಡೂ ಸೇರಿಕೊಂಡು ಇಷ್ಟೆಲ್ಲ ಊಟ ಮಾಡುವ ಕಾಲಕ್ಕೆ ನೀವು ಚಿಂತನೆ ಮಾಡಿದ್ದೇ ಆದರೆ ನಿಜವಾಗಿ ನಿಮ್ಗೆ ಊಟ ಮಾಡುವ ಕಾಲಕ್ಕೆ ಬೇರೆ ಮಾತಾಡಲಿಕ್ಕೆ ಟೈಮ್ ಸಿಗಲ್ಲ, ಹೌದಾ ಅಲ್ವಾ? ಒಂದೊಂದು ಪದ್ಯದಲ್ಲಿದ್ದದ್ದು ಅನುಸಂಧಾನ ಮಾಡುತ್ತಾ ತುತ್ತು ತುತ್ತು ತಗೊಳ್ತಾ ಬಂದರೆ ಎಷ್ಟು ಟೈಮ್ ಬೇಕು ನಿಮಗೆ? ನಿಮ್ ಊಟ ಎಷ್ಟಪ್ಪ, ಅರ್ಧ ಗಂಟೆ ಮಾಡ್ತೀರಾ? ಸರಿ ತಗೊಳ್ಳೋಣ, ಅರ್ಧ ಗಂಟೆಯಲ್ಲಿ ಇಡೀ ಸಂಧಿಯಲ್ಲಿ ಚಿಂತನೆ ಮಾಡ್ತಾ ಬಂದ್ರೆ ಎಷ್ಟು ಅನುಸಂಧಾನ ಬರುತ್ತೆ. ಈ ರೀತಿಯಾಗಿ ನಾವು ಮಾಡಬೇಕಾಗಿದ್ದು, ಹಾಗೆ ಮಾಡದೆ ನಾವೇನ್ ಮಾಡ್ತಾ ಇದ್ದೇವೆ, ಬೇರೆದಕ್ಕೆ ಆಸ್ಪದ ಕೊಟ್ಟದ್ದರಿಂದ ಆ ಅನ್ನದಲ್ಲಿ ಬೇರೆ ನೋಡಿ ಸರಿಯಾಗಿ ಅದು ಹೇಗಿತ್ತೋ ಕ್ರಮ ಇಲ್ಲಿ ಹಾಗೆ ಬರ್ತಾ ಇದೆ.
ಅನ್ನದಲ್ಲಿರುವ ರಸರೂಪಗಳನ್ನ ಭಗವಂತ ಆಯಾ ಕೋಶದಲ್ಲಿರುವ ಭಗವದ್ ರೂಪಗಳು ಸ್ವೀಕಾರ ಮಾಡುವಾಗ ಆ ಅನ್ನದೊಳಗಿರುವ ರಸರೂಪಗಳಿಗೆ ಏನೇನು ಸೇರಿತು? ನಾವು ಕಂಡ ಆಲೋಚನೆ ಮಾಡಿದ ಆ ಆಲೋಚನೆಗಳಿರುವ ಭಗವದ್ ರೂಪಗಳ ಆ ಪ್ರಭಾವವೂ ಸೇರಿತು. ಹಾಗೆ ಜಗಳಾಡಿದ್ದು, ಮಾತಾಡಿದ್ದು, ನಕ್ಕದ್ದು, ಅದು ಇದು ಎಲ್ಲದರಲ್ಲಿ ಭಗವದ್ ರೂಪಗಳು ಬರುತ್ತಲ್ಲ, ಅದೆಲ್ಲ ಅಲ್ಲಿ ಸೇರುತ್ತೆ, ಸೇರಿ ನಮ್ಮೊಳಗೆ ಸೇರುತ್ತೆ. ಅವಾಗ ಏನ್ ಮಾಡುತ್ತೆ? ಅಂಥದ್ದೇ ಬುದ್ಧಿ ಬರ್ತಾ ಇರುತ್ತೆ. ಹಾಗೆ ಹಾಗೆ ಬಲತು 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 ಕೊನೆಗೆ ಪರಿಸ್ಥಿತಿ ಹೇಗಿರುತ್ತಂದ್ರೆ, ಕೆಲವರಿಗೆ ಊಟ ಮಾಡುವ ಕಾಲಕ್ಕೆ ಒಂದು ಮಾತು ಮಾತಾಡದೆ ನೀವು ಊಟ ಮಾಡಿದರೆ ಲಕ್ಷ ರೂಪಾಯಿ ಕೊಡುತ್ತೇನೆಂದ್ರು. ನಿನ್ನ ಲಕ್ಷ ನನಗೆ ಬೇಕಾಗಿಲ್ಲ, ಊಟ ಮಾಡುವ ಕಾಲಕ್ಕೆ ಮಾತಾಡದೆ ಇರ್ಲಿಕ್ಕಾಗಲ್ಲ ಅನ್ನೋರು ಇದ್ದ. ಊಟ ಮಾಡುವ ಕಾಲಕ್ಕೆ ಒಂದು ಮಾತು ಮಾತಾಡಿದರೆ ಕೊಡ್ತೀಯಾ ಅಂದ್ರೆ ಇರಲ್ಲ, ಇಲ್ಲಿ ಹೇಗೆ ಕರ 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 ಓಡಾಡ್ತಾ ಇರುತ್ತೆ, ಆ ತರ ಬಾಯಿ ಓಡಾಡ್ತಾ ಇರುತ್ತೆ, ಏನೋ ಒಂದು ಮಾತಾಡ್ಲೇಬೇಕು. ಈ ತರ ಪ್ರವೃತ್ತಿ ಅವನ ಸ್ವತಂತ್ರನೇ, ಅವಳು ಸ್ವತಂತ್ರನೇ, ಆದರೆ ಒಳಗೆ ಸ್ವಾಮಿ ಕೊಡತಾ ಇದ್ದಾನೆ. ಯಾಕದು ಅಂದ್ರೆ ಹಿಂದೆ ಇದು ಊಟ ಮಾಡುವ ಕಾಲಕ್ಕೆಲ್ಲ ಮಾಡಿ 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 ಅದು ಕೂತಿದೆ. ಆದ ಕಾರಣ ಅದನ್ನು ಈಗಾದ್ರೂ ಕತ್ತರಿಸುವ ಉಪಾಯ ನಾವು ಅದಕ್ಕೇನು ಪ್ರಧಾನವಾಗಿರ್ತಕ್ಕಂಥ ರೂಪಗಳ ಚಿಂತನೆ ಇಲ್ಲಿ ಕೊಡತಾ ಇದ್ದ. ಅದರಿಂದ ಭಗವಂತನನ್ನ ಈ ರೀತಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇನ್ನ ಇದರ ಅರ್ಥ ಬರಬಹುದು. ಈಗ ಪ್ರಶ್ನೆಗಳಿದ್ರೆ ಕೇಳಬಹುದು. ಈಗ ನಮ್ಮ ಬುದ್ಧಿ ಎಲ್ಲಿದೆ? ಹೃದಯ, ಮನಸ್ಸು, ಬುದ್ಧಿ, ಬುದ್ಧೇಂದ್ರಿಯ, ಹೌದಾ? ಹೀಗೆ ಅಲ್ಲಲ್ಲಿರೋದೆ. ಇಲ್ಲಿ ಮನೋಮಯ ಕೋಶ, ಇಲ್ಲಿ ವಿಜ್ಞಾನಮಯ ಕೋಶ, ಹೊಟ್ಟೆಯಲ್ಲಿ ಅನ್ನಮಯ ಕೋಶ, ವಾಯುಗಳಲ್ಲೆಲ್ಲ ನಿಂತು ಪ್ರಾಣಮಯ ಕೋಶ, ಆನಂದಮಯ ಕೋಶ ಎಲ್ಲಿದೆ ಅಂದ್ರೆ ಜೀವನಲ್ಲೇ ಕೂತಿದೆ. ಅಂದ್ರೆ ಇಡೀ ಶರೀರದಲ್ಲಿ ವ್ಯಾಪಿಸಿ ಆಯಾ ಇಂದ್ರಿಯಗಳಿಂದ ಸುಖ ಆಗುವುದೆಲ್ಲ ಜೀವನಿಗೆ ತಿಳಿಸಿಕೊಡೋದು ಆನಂದಮಯ ಕೋಶ. ಇಡೀ ಕೋಶಗಳೆಲ್ಲ ದೇಶೀಯ ಶರೀರದಲ್ಲಿ ವ್ಯಾಪಿಸಿದೆ. ಒಳ್ಳೆ ಪ್ರಶ್ನೆ. ಎಲ್ಲಿದೆ ಗೊತ್ತಿಲ್ಲ, ಏನೋ ಕೋಶ ಅಂತಾರೆ, ಅದೊಂದು ಮೂಟೆ ತರ ಎಲ್ಲಿದೋ ನಿಮ್ಮ ಶರೀರದಲ್ಲಿ, ಯಾವ್ಯಾವ ಮೂಟೆ ಎಲ್ಲಿದೋ ಗೊತ್ತಿಲ್ಲ. ಅಂದ್ರೆ ಅಲ್ಲ, ಕೋಶ ಸರ್ವತ್ರ ವ್ಯಾಪ್ತ. ಎಲ್ಲೆಲ್ಲಿ ವಾಯು ಐದು ಪ್ರಾಣಗಳ ಸಂಚಾರ ಇರುತ್ತೆ ಅಲ್ಲಲ್ಲೆಲ್ಲ ಪ್ರಾಣಮಯ ಕೋಶ ವ್ಯಾಪ್ತವಾಗಿದೆ. ಎಲ್ಲೆಲ್ಲಿ ಅನ್ನದ ಅನಿ ಸೆಲ್ ತಗೊಳ್ಳಿ, ಆ ಸೆಲ್ಲುಗಳು ಎಲ್ಲಾ ಸೇರಿಕೊಂಡು ಅಲ್ಲಲ್ಲೆಲ್ಲ ಪ್ರಾಣ ಅನ್ನಮಯ ಕೋಶ ಇರುತ್ತೆ. ಎಲ್ಲಿ ಅನ್ನದ ವ್ಯಾಪಾರ ನಡೆಯುತ್ತೋ ಅಲ್ಲಲ್ಲೆಲ್ಲ ಅನ್ನಮಯ ಕೋಶ, ಎಲ್ಲಿ ಪ್ರಾಣ ವ್ಯಾಪಾರ ನಡೆಯುತ್ತೋ ಅಲ್ಲೆಲ್ಲ ಪ್ರಾಣಮಯ ಕೋಶ. ಹಾಗೆ ಆ ಪ್ರಾಣಮಯ ಕೋಶದ ವ್ಯಾಪಾರ ಅನ್ನಮಯದಲ್ಲೂ ನಡೆಯುತ್ತೆ ಅಲ್ಲಿ, ಅಂದ್ರೆ ಎಲ್ಲ ಮಿಕ್ಸಡ್ ಇದು, ಎಲ್ಲಾ ಕಡೆ ಇದು. ಆನಂದಮಯ ಕೋಶ ಎಲ್ಲೆಲ್ಲಿದೆ ಅಂದ್ರೆ ಊಟ ಮಾಡುವಾಗ ಎಲ್ಲಾ ಇಂದ್ರಿಯಗಳಿಂದಲೂ ಆನಂದ ಬಂದಾಗ ಆಯಾ ಇಂದ್ರಿಯಗಳಲ್ಲಿ ಆನಂದಮಯ ಕೋಶ ಇರಲೇಬೇಕಲ್ಲ. ಅದರಿಂದ ಈ ಕೋಶಗಳು ನಮ್ಮ ಶರೀರದಲ್ಲಿ ಸರ್ವತ್ರ ವ್ಯಾಪ್ತವಾಗಿದೆ. ಇಡೀ ಶರೀರದಲ್ಲಿ ಐದು ಕೋಶಗಳು ವ್ಯಾಪ್ತವಾಗಿದೆ. ಒಬ್ಬರ ವ್ಯಾಖ್ಯಾನ ಪ್ರಕಾರ ಹೇಗೆ ಅಂದ್ರೆ ಐದು ಸ್ವೆಟರ್ ಹಾಕೊಂಡಂತೆ ನಾವು. ಯಾವುದು ಅಲ್ಲ, ಒಂದರ ಮೇಲೊಂದಲ್ಲ, ಸ್ವೆಟರ್ ಹೇಳಿದ್ದು ನಾವು ಒಂದರ ಮೇಲೊಂದು, ಇದು ಒಂದರೊಳಗೊಂದು ಮಿಕ್ಸ್ ಆಗಿದೆ, ಒಂದರೊಳಗೊಂದು ಮಿಕ್ಸ್ ಆಗಿದೆ. ಯಾಕಂದ್ರೆ ಒಂದರಿಂದಾಗಿ ಇನ್ನೊಂದು ಕೆಲಸ ಮಾಡಲ್ಲ. ಅನ್ನಮಯ ಕೋಶ ಕೆಲಸ ಮಾಡಬೇಕಾದ್ರೆ ಪ್ರಾಣಮಯ ಕೋಶದ ಬೇಕು. ಪ್ರಾಣಮಯ ಕೋಶ ಕೆಲಸ ಮಾಡುವವರಾದ್ರೆ ಅದು ಹೇಗೆ ಏನು ಎಂಬುದು ವಿಜ್ಞಾನಮಯ ಕೋಶವೆಲ್ಲ ಬರಲೇಬೇಕಲ್ಲ. ಹಾಗಾದ್ರೆ ಏನಾಯ್ತು, ಐದು ಕೋಶಗಳು ಸಪರೇಟ್, ಐದು ಕೋಶಗಳು ಒಂದರಲ್ಲೊಂದು ಬೆರೆತಿವೆ. ಆಕಾಶದಲ್ಲಿ ಗಾಳಿ ಬೆಳಕು ಎಲ್ಲ ಮಿಕ್ಸ್ ಆಗಿದೆ, ಹರಳಿಂತರ ಹಗ್ಗತ್ತರ, ಹಗ್ಗದಲ್ಲಿ ಮೂರು, ಹೌದಾ? ಎಲ್ಲ ಹೆಣಗರೆ ಒಂದೇ ಹಗ್ಗ, ಎಲ್ಲಾ ಕೋಶಗಳಿವೆ, ಇಡೀ ಶರೀರದಲ್ಲಿ ವ್ಯಾಪಿಸಿವೆ, ಒಂದರಲ್ಲೊಂದು ಬೆರೆತಿವೆ. ಹಾಗಾಗಿ ಆದ್ರೆ ಬೆರೆತಿವೆ ಅಂತ ಎಲ್ಲ ಒಂದೇನಾಗಿದೆ, ಸಪ್ರೇಟ್ ಸಪ್ರೇಟ್ ಆಗಿದೆ. ಹಗ್ಗ ಒಂದೇ ನೋಡ್ಲಿಕ್ಕೆ, ಆದ್ರೆ ಹೊರಗೆ ಬೇರೆ 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 ಬೇರೆ. ಅದರಲ್ಲೂ ಕೂಡ ನೋಡಿ, ಒಂದು ಹಗ್ಗದಲ್ಲಿ ಮೂರು ಭಾಗ ಇರುತ್ತೆ. ಆ ಮೂರು ಭಾಗದಲ್ಲಿ ಒಂದೊಂದು ತೆಗೆದ್ರೆ ನಾನಾ ರೀತಿಯಾಗಿ ಸಣ್ಣ 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 ಭಾಗ ಬರ್ತಾ ಇರುತ್ತೆ. ಆ ತರ ಒಂದೊಂದು ಕೋಶದಲ್ಲೂ ಪ್ರಭಾವಗಳು. ಹೀಗೆ ನಮ್ಮ ಇಡೀ ಶರೀರದಲ್ಲಿ ವ್ಯಾಪಿಸಿದ್ದು ಎಲ್ಲ ಕೋಶ. ಹೌದು, ಯಾಕಂದ್ರೆ ಯಾವುದೇ ಒಂದು ತತ್ವದ ಚಿಂತನೆ ಮಾಡಬೇಕಾದ್ರೆ ಅದರ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲದಿದ್ದರೆ, ಅದರ ತಿಳುವಳಿಕೆ ಇಲ್ಲದಿದ್ದರೆ ಏನೋ ಹೇಳಿದ್ದಾರೆ
ಕೋಶಗಳು ಇವೆಯಂತೆ, ಇಲ್ಲಿಯೋ ಇವನು ಗೊತ್ತಿಲ್ಲ, ಇದ್ರೆ ಗೋವಿಂದ, ಈ ತರ ಚಿಂತನೆ ಬೇಡ. ಸರಿ, ಯಾಕೆ ಕೇಳಿದ್ರೆ ಒಳ್ಳೆ ಪ್ರಶ್ನೆ. ಇನ್ನೇನು ಪ್ರಶ್ನೆ ಇದ್ರೆ ಕೇಳ. ಹೌದು, ಏನು ಆಹಾರ ತಿಂದರೂ ಕೂಡ ಏನು ಅನ್ನಮಯ ಕೋಶದಲ್ಲಿ ಹೋಗಿ ಆ ರಸ ವಿಭಾಗ ಆಗಿ ಆಯಾ ಕೋಶಗಳಿಗೆ ಹೋಗುತ್ತೆ. ಬರ್ಸೋಣ. ಆರೆರಡು ಸಾವಿರದ ಅಂದರೆ 8000 ಆರೆರಡು ಅಂದರೆ ಆರು ಎರಡು ಸೇರಿದರೆ ಆರೆರಡು ಎಂಟು ಮೇಲೆ ಅಂದ್ರೆ ಜಾಸ್ತಿಯಾದ 251 ರೂಪದಿ ರೂಪಗಳಿಂದ ಸಾರಭೋಕ್ತ ಅನ್ನದೊಳಗಿರುವ ತನ್ನದೇ ಆದ ರೂಪಗಳನ್ನು ಸ್ವೀಕಾರ ಮಾಡುವ ಅನಿರುದ್ಧ ದೇವನು ಜ್ಞಾನ ಆನಂದಾದಿಗಳಿಂದ ಪೂರ್ಣನಾದ ಆದ್ದರಿಂದಲೇ ನಮಗೆ ಭೋಜನ ಮಾಡಿಸಿದ್ದಕ್ಕೆ ತನಗೆ ಎಳ್ಳಷ್ಟೂ ಪ್ರಯೋಜನವಿಲ್ಲದಿದ್ದರೂ ಅವರವರ ಉದ್ಧಾರಕ್ಕಾಗಿ ಭಗವಂತ ಮಾಡಿಸುತ್ತಾನಾದ್ದರಿಂದ ಇವನಿಗೆ ದೇವನೆಂದು ಹೆಸರು. ಆ ಮಾಡಿಸುವ ಕೆಲಸದಲ್ಲಿ ಇವನಿಗೆ ಯಾವ ಅಡ್ಡಿಯೂ ಇಲ್ಲದ್ದರಿಂದ ಅಡ್ಡಿಯು ಎಂಬಲ್ಲಿ ಬ್ರಾಕೆಟ್ ಅಲ್ಲಿ ನಿರೋಧ ಇಲ್ಲದ್ದರಿಂದ ಅನಿರುದ್ಧನೆಂದ ಹೆಸರು. ಇಂಥ ದೇವ ಅನ್ನಮಯ ನೆನಪ ಅನ್ನಮಯ ಎಂದು ಕರೆಸಿಕೊಳ್ಳುತ್ತಾನೆ.
ಅನ್ನಮಯ ಎಂದು ಕರೆಸಿಕೊಳ್ಳುತ್ತಾನೆ. ಬರೆದ ಪ್ರದ್ಯುಮ್ನ ಪ್ರದ್ಯುಮ್ನ ನಾಮಕ ಭಗವಂತ ಪ್ರಕೃಷ್ಟವಾದ ಅಂದರೆ ಯಾರಲ್ಲೂ ಇಲ್ಲದ ವಿಶೇಷ ಕಾಂತಿಯಿಂದ ಜ್ಞಾನ ಆನಂದ ಶಕ್ತಿ ಮೊದಲಾದವುಗಳಿಂದ ಹೊಳೆಯುತ್ತಾ ಇರುತ್ತಾನಾದ್ದರಿಂದ ಪ್ರದ್ಯುಮ್ನನೆಂದು ಕರೆಸಿಕೊಂಡ ನನ್ನ ಸ್ವಾಮಿ ಜಗದೊಳು ಇಡೀ ಜಗತ್ತಿನಲ್ಲಿರುವ ಸಕಲ ಪ್ರಾಣಿಗಳ ಶರೀರದಲ್ಲಿ ಮೂರೆರಡೂವರೆ ಮೂರೆರಡು ಎಂದರೆ ಐದು ವರೆ ಎಂದರೆ ಅರ್ಧ ಎಂದರೆ ಐದೂವರೆ ಸಾವಿರ ಐದೂವರೆ ಅಂದರೆ ಐದೂವರೆ ಸಾವಿರದ ಮೇಲ್ ಸಾವಿರದ ಮೇಲ್ ಎಂದು ಬರ್ಕೊಂಡು ಸಾವಿರ ರೂಪಗಳ ಮೇಲೆ ಮೂರಧಿಕ ನಾಲ್ವತ್ತು ರೂಪದಿ ಮೂರು ಹೆಚ್ಚಾದ ನಲವತ್ತು ರೂಪಗಳಿಂದ ಎಂದರೆ ನಲವತ್ತು ಮೂರು ರೂಪ ಎಂದರ್ಥ. ಒಟ್ಟು ಐದು ಸಾವಿರದ ಐದು ನೂರ ನಲವತ್ತು ಮೂರು ರೂಪಗಳಿಂದ ಐದು ನೂರ ನಲವತ್ತು ಮೂರು ರೂಪಗಳಿಂದ ಪ್ರಾಣಮಯನಾಗಿ ಪ್ರಾಣಮಯ ಎಂದು ಕರೆಸಿಕೊಂಡು ತೋರುತಿಹ ಜ್ಞಾನಿಗಳಿಗೆ ಗೋಚರನಾಗಿದ್ದಾನೆ.
ಮುಂದಿನ ಪದ್ಯ ಹೇಳೋಣ. ಅಲ್ಲಿ ವಿಶೇಷ ಅಂತ ಒಂದು ಬರ್ಕೊಂಡು, ಆಯಾ ಕೋಶಗಳಲ್ಲಿರುವ ಭಗವಂತನ ಪ್ರತ್ಯೇಕ ಪ್ರತ್ಯೇಕ ರೂಪಗಳನ್ನು ಆಯಾ ಕೋಶಗಳಿಂದಾಗುವ ರೂಪಗಳನ್ನು ಆಯಾ ಕೋಶಗಳಿಂದಾಗುವ ಪ್ರತ್ಯೇಕ ಪ್ರತ್ಯೇಕ ಕಾರ್ಯಗಳನ್ನು ಅಲ್ಲಲ್ಲಿರುವ ಭಗವದ್ ರೂಪಗಳನ್ನು ಕಾರ್ಯಗಳನ್ನು ಅಲ್ಲಲ್ಲಿರುವ ಭಗವದ್ ರೂಪಗಳನ್ನು ದೀರ್ಘ ಸ್ಮರಿಸಿ ಆಯಾ ಕೋಶಗಳ ವ್ಯಾಪಾರ ಸಾಧನೆಗೆ ಅನುಕೂಲವಾಗಿರುವಂತೆ ಅಥವಾ ನಮ್ಮ ನಮ್ಮ ಕರ್ಮಾನುಸಾರ ಭಗವಂತ ಮಾಡಿಸುವ ಸಕಲ ಆಯಾ ಕೋಶಗಳ ವ್ಯಾಪಾರದಲ್ಲಿ ಸರ್ವತ್ರ ದೇವರ ಚಿಂತನೆಯನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿ ಭೋಜನ ಮಾಡಿದರೆ ಭಗವಂತ ಆದಷ್ಟು ಒಳ್ಳೆ ಕಾರ್ಯಗಳನ್ನು ನಮ್ಮಿಂದ ಆಯಾ ಕೋಶಗಳ ವ್ಯಾಪಾರದ ಮೂಲಕ ಮಾಡಿಸುತ್ತಾನೆ. ಅಥವಾ ನಮ್ಮ ಕರ್ಮಾನುಸಾರ ಒಳ್ಳೆ ಕೆಟ್ಟ ಎರಡೂ ಕರ್ಮಗಳನ್ನು ಮಾಡಿಸಲೇಬೇಕಾಗಿದ್ದರೆ ಆ ಎರಡೂ ಕರ್ಮಗಳಲ್ಲೂ ತ
ತನ್ನ ನೆನಪನ್ನು ಕೊಟ್ಟು ಪರಮಾನುಗ್ರಹ ಮಾಡುತ್ತಾನೆ. ಸಾಮಾನ್ಯವಾಗಿ ಒಳ್ಳೆ ಕೆಲಸಗಳಾದಾಗಲೂ ಕೆಟ್ಟ ಕೆಲಸಗಳಾದಾಗಲೂ ದೇವರೇ ಮಾಡಿ ಮಾಡಿಸುತ್ತಿದ್ದಾನೆ. ಎಂಬ ಎಚ್ಚರ ಹೋಗಿಯೇ ಬಿಟ್ಟಿರುತ್ತೆ. ಭೋಜನ ಮಾಡುವಾಗ ಆಯಾ ಕೋಶಗಳಲ್ಲಿರುವ ಭಗವಂತನನ್ನು ಪ್ರಾರ್ಥಿಸಿ ಉಂಡರೆ ನಮ್ಮ ಜೀವನದಲ್ಲಿ ಎಂದೂ ಸಿಕ್ಕಿರದ ಸಕಲ ಕಾರ್ಯಗಳಲ್ಲಿ ದೇವರ ನೆನಪು ಎಂಬುದು ದೇವನ ಅನುಗ್ರಹದಿಂದ ಮಹಾಪ್ರವಾಹದಂತೆ ಉತ್ಸಾಹಪೂರ್ವಕವಾಗಿ ನಮಗೆ ಒದಗಿ ಬರುತ್ತೆ. ಇಂಥ ಅದ್ಭುತ ಫಲವಿದೆ ಎಂದು ಸ್ಮರಿಸುತ್ತಾ ಭೋಜನ ಮಾಡಬೇಕು. ಸ್ಮರಿಸಿ ಎಂದರೆ ಒಂದರ ಸ್ಮರಿಸಿಬಿಟ್ಟು ಭೋಜನ ಮಾಡುವುದಲ್ಲ, ಸ್ಮರಿಸುತ್ತಾ ಭೋಜನ ಮಾಡಬೇಕು. ನಾನು ಹೇಳಿದಿಷ್ಟೇ ಕೇಳಿದ್ದೀರಾ, ಬರ್ಕೊಂಡಿದ್ದೀರಾ? ನಾ ಊಟಕ್ಕೆ ಟೈಮ್ ಇದೆ. ಇವತ್ತು ಹೀಗೆ ಮಾಡಿ ನೋಡಿ, ಅದರ ಪ್ರಭಾವ ಎಷ್ಟು ಸಂತೋಷ ಇರುತ್ತೆ ನೋಡಿ. ಅದನ್ನ ನಿತ್ಯ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಏನೋ ಗೊತ್ತಿಲ್ಲದ, ಹೇಗೆ ಅಂದ್ರೆ ಆ ಪಕ್ಷಿಗಳು ಹೇಗೆ ಹಾರಾಡ್ತಾ ಇರತ್ತೋ, ಒಂದೊಂದು ದಿವಸ ಆನಂದ ಆಗ್ತಾ ಇರುತ್ತೆ, ಏನೋ ಗಾಳಿಯಲ್ಲಿ ತಿಳಿದಾಗಿರುತ್ತೆ, ಆನಂದವಾಗಿರುತ್ತಲ್ಲ, ಅಂಥ ಅನುಭವ ಸದಾ ಬರುತ್ತೆ. ಊಟ ಮಾಡಿದ ಕೂಡಲೇ ಅದೇನೋ ಗಾಳಿಯಲ್ಲಿ ಹೋದಂತೆ ಹಗೂರಾದ ಭಾವನೆ, ಮನಸ್ಸೆಲ್ಲ ಉಲ್ಲಾಸ. ಇದೆಲ್ಲ ಕೊಡುವುದು ಈ ರೀತಿಯಾದ ಚಿಂತನೆ. ಕೊಟ್ಟಿದ್ದಾರೆ, ಕೈ ತುಂಬ ಕೊಟ್ಟಿದ್ದಾರೆ. ಊಟ ಮಾಡೋ ಕಾಲಕ್ಕೆ ಏನೇನೋ ಬಡಬಡಿಸಿ ಯಾಕೆ ಊಟ ಮಾಡಬೇಕಪ್ಪ? ಬಡಿಸೋರು ಕೊಡುವವರು ಎಲ್ಲರೂ ಇದು ಕನ್ಫರ್ಮ್ ಮಾಡಿಕೊಂಡು ಕೂತ್ಕೊಂಡ್ಬಿಟ್ರೆ ಆಯ್ತಲ್ಲ. ಇಲ್ಲ, ಯಾರು ನಮ್ಮ ಮಾತು ಕೇಳಲ್ಲ ಅಂತೀರಾ ಮನೆಯಲ್ಲಿ? ಬಿಟ್ಟು ಬಿಡಿ, ನೀವಾದ್ರೂ ಸೈಲೆಂಟ್ ಆಗಿ ಊಟ ಮಾಡಿ. ಯಾರ ಮಾತು ಹಿಡಿಸ್ಕೊಳ್ಳದೆ ಸಾಕು, ಇಷ್ಟು ಕಾಲ ಈ ಮಾತು ಹಿಡಿಸ್ಕೊಂಡು ಹಾಳಾಗಿದ್ದಾಯ್ತು, ಇನ್ನಾದ್ರೂ ಮಾಡೋಣ ಅಂತ ಒಬ್ಬರು ಶುರು ಮಾಡಿದ್ರೆ ಎಲ್ಲರೂ ಸೈಲೆಂಟ್ ಆಗಿ ಶುರು ಆಗುತ್ತೆ ಮನೆಯಲ್ಲಿ. ಇದು ಕೂಡ ಒಳ್ಳೆ ವ್ಯಾಧಿ ಅಂತ ಹೇಳಬಾರದು, ವ್ಯಾಧಿ ಅಂಟುಕೊಳ್ಳದು. ಇದು ವ್ಯಾಧಿ ಅಲ್ಲ, ಇದು ಒಳ್ಳೆ ರಸದಂತೆ ಎಲ್ಲಾ ಕಡೆ ಬಂದ್ಬಿಡುತ್ತೆ, ಒಳ್ಳೆ ಸುವಾಸನೆ ಅಂತ ಬರುತ್ತೆ. ಆ ರೀತಿಯಾಗಿ ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ ಮಸ್ತು.